ಆತ್ಮ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನುಭವ್ ಪಾರ್ಕರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದು ಬಿಡುತ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕನ್ನುವಂಥ ಮನಸ್ಸಾಗ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಭಾಗವತರು, ಹಿರಿಯ ಭಾಗವತರು, ಕರಾವಳಿ ರತ್ನ ಗಾನಗಂಧರ್ವ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಸರ್. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಾವು ಸಣ್ಣವರಿರುವಾಗ ನಿಮ್ಮ ಯಕ್ಷಗಾನ ಹಾಡುಗಳನ್ನು ಕೇಳಿಕೊಂಡು ಬೆಳೆದವರು. ನಿಜವಾಗಿ ಹೇಳ್ತೇವೆ, ನಿಮ್ಮ ಶೈಲಿ, ಕೆಲವು ಯಕ್ಷಗಾನ ಶೈಲಿ, ಹಾಡು ಶೈಲಿ ಬಹಳಷ್ಟು ಖುಷಿ ಅನಿಸ್ತದೆ. ಅದು ನಮಗೆ ಇವತ್ತು ನಮಗೆ ಹೆಮ್ಮೆ ಅನಿಸ್ತದೆ. ಅಂದು ಬಾಲ್ಯದಲ್ಲಿ ಕೇಳಿದಂಥ ಆ ಧ್ವನಿಯ ಒಡೆಯ ಇಂದು ನಮ್ಮೊಂದಿಗಿದ್ದಾರೆ ಇಲ್ಲಿ ಸ್ಟುಡಿಯೋದಲ್ಲಿ. ಭಾಳ ಖುಷಿಯಾಗ್ತದೆ. ಅದೇ ರೀತಿ ಕಾಳಿಂಗ ನಾವುಡ್ರ ಸಮಕಾಲೀನರು ತಾವು. ಪೆರುಡರು ಮೇಳದಲ್ಲಿ ತಾವು, ಸಾಲಿಗ್ರಾಮ ಮೇಳದಲ್ಲಿ ಕಾಳಿಂಗ ನಾವುಡ್ರು. ಈ ಇಬ್ಬರ ಒಂದು ಏನು ಅದು ಸ್ಪರ್ಧೆ ರೀತಿಯಲ್ಲಿತ್ತು ಆ ಕಾಲದಲ್ಲಿ, ಅಲ್ಲ ಸರ್? ಅದೇ ರೀತಿ ಸರ್, ಪ್ರತಿಯೊಬ್ಬ ಕಲಾವಿದನಿಗೂ ಬೆಳವಣಿಗೆಯ ಮೂಲ ಅಂದರೆ ಬಾಲ್ಯ ಜೀವನ. ಆ ಬಾಲ್ಯ ಜೀವನ ಹೇಗಿತ್ತು ಸರ್? ತಮ್ಮ ಶಾಲಾ ಜೀವನ ಹೇಗಿತ್ತು? ತಮ್ಮ ತಂದೆ ತಾಯಿಯವರ ಬಗ್ಗೆ ತಿಳಿಸಿ ಸರ್. ತಂದೆ ತಾಯಿ, ತಂದೆ ಲಕ್ಷ್ಮೀನಾರಾಯಣ ಭಟ್ಟ, ತಾಯಿ ಲಕ್ಷ್ಮೀದೇವಿ. ತುಂಬ ಅಂದರೆ ತುಂಬ ಬಡತನ. ಅಂದರೆ ಇವತ್ತು ಮಧ್ಯಾಹ್ನಕ್ಕಾಯಿತು, ರಾತ್ರಿಗೇನು ಅಥವಾ ರಾತ್ರಿಗೇನಾದರೂ ಆಗಲಿ ನಾಳೆ ಮಧ್ಯಾಹ್ನಕ್ಕೇನು ಹೇಳುವಷ್ಟು ಬಡತನ. ಹೌದು. ಆದರೆ ಆ ಬಡತನದ ಬಿಸಿ ನನಗೆ ತಾಗದೇ ಇದ್ದ ಹಾಗೆ ನನ್ನ ತಂದೆ ತಾಯಿ ಬೆಳೆಸಿದ್ದಾರೆ. ಅಷ್ಟೂ ನೋವುಗಳನ್ನು ನುಂಗಿ ಅವರಿಗೆ ನಾನು ಶಾಲೆ ಕಲಿಬೇಕು, ಶಾಲೆ ಹೋಗಬೇಕು ಅಂದ್ರೆ ಆ ಕಾಲದಲ್ಲಿ ನನ್ನ ಹುಟ್ಟಿದ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 5, 57 ಗೋಕರ್ಣ. ಅಲ್ಲಿ ಬ್ರಾಹ್ಮಣ ಸಮಾಜವೇ, ಸುತ್ತಮುತ್ತಲೆಲ್ಲ ಬ್ರಾಹ್ಮಣರು ಮತ್ತು GSB ಕೊಂಕಣಿ ಸಮಾಜ. ಆ ಕಾಲದಲ್ಲಿ ಏನಿತ್ತು ಕೇಳಿದ್ರೆ ಶಾಲೆ ಕಲಿಬೇಕು, ಮಗ ಶಾಲೆ ಕಲಿತು ಏನೋ ಒಂದು ಮಾಸ್ತರ್ಗೆ ಟೀಚರ್ ಆಗೋದು ಅಥವಾ ಎಂಥದೋ ಒಂದು ಸರ್ಕಾರಿ ಉದ್ಯೋಗ ಹಿಡಿಯಬೇಕು ಬದುಕಿಗೆ ಅಂಥೇಳಿ ಅವರ ಆಸೆ. ಬಟ್ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಅಂದರೆ 0. 1ನೇ ಕ್ಲಾಸಿಂದಲೂ ನನಗೆ ಆಸಕ್ತಿ ಕಡಿಮೆನೆ. ಹೊಡೆದು ಬಡಿದು ನನ್ನ ಹೇಳ್ಕೊಂಡು ಹೋಗ್ತಿದ್ವಿ ಶಾಲೆಗೆ. ನಮ್ಮನೆ ಪಕ್ಕದಲ್ಲೇ ಒಂದು ಶಾಲೆ ಇತ್ತು, ಮೇಲಿನಕೇರಿಯಲ್ಲಿ ರಾಯಭಟ್ರ ಶಾಲೆ ಅಂತ ಹೇಳಿ ಹೆಸರು ಅದು ಗೋಕರ್ಣದಲ್ಲಿ. ಅಲ್ಲಿ ಕುಲಪತಿ ಮಾಸ್ತರ್ ಅಂತಿದ್ರು, ಕಲ್ಲಪ್ಪ. ತುಂಬ ಪ್ರೀತಿ ಮಾಡ್ತಿದ್ರು ಅವರು ವಿದ್ಯಾರ್ಥಿಗಳನ್ನು. ನನಗೆ ಅವು ಶಾಲೆ ಕಲಿಬೇಕಂತ ಹೋಗೋದಿಲ್ಲ, ಕುಲಪತಿ ಮಾಸ್ತರು ಪ್ರೀತಿ ಮಾಡ್ತಾರಲ್ಲ ಹೊಡೆಯುವುದಿಲ್ಲ ಅಂಥೇಳಿ ಆವಾಗ ಹೋಗ್ತಿದ್ದೆ. 1, 2, 3, 4ನೇ ಕ್ಲಾಸು ನಂತರ TH ತೊರ್ಕೆ ಅಂತ ಹೇಳಿ 5, 4, 5ನೇ ಕ್ಲಾಸಿಗೆ ಬಂದಾಗ ವಿಪರೀತ ಸಿಟ್ಟಿನ ಮನುಷ್ಯ, ವಿಪರೀತ ನಾಡೋರ ಸಮಾಜ ಬಂಟರು, ತಿಮ್ಮಣ್ಣ ಹೊನ್ನಯ್ಯ ತೊರ್ಕೆ ಅಂತ ಹೇಳಿ. ಆದರೆ ಆ ಸಿಟ್ಟು ಕೆಲವು ಸೆಕೆಂಡ್ ಮಾತ್ರ. ಅವ್ರಿಗೆ ಗೊತ್ತಿತ್ತು ಈ ಹುಡುಗನಲ್ಲಿ ಏನೋ ಒಂದಿದೆ, ಏನೋ ಒಂದಿದೆ ಅಂತ ಹೇಳಿ. ಎಲ್ಲಿಯ ತನಕ ಕೇಳಿದ್ರೆ ನಾನು ಒಂದು 4-5 ಶಾಲೆಗೆ ಕಳ್ಬಿಡುವುದೆ. ನಾನು ಶಾಲೆಗೆ ಹೋಗ್ತೀನಿ ಅನ್ನೋದು ಅಲ್ಲ, ನನ್ನ ಸಂಗೀತ ಗುರುಗಳೊಬ್ಬರು ಮನೆ ಇದೆ ಗೋಕರ್ಣದಲ್ಲಿ, ಗಂಜಿಗದ್ದೆ ಅಂತ ಹೇಳಿ, ಅಲ್ಲಿ ಅನಂತ ಜಟ್ಟಯ್ಯ ಭಟ್ ಅಂತ ಅವ್ರ ಮನೆಗೆ ಹೋಗೋದು. ಅವರು ಹಾರ್ಮೋನಿಯಂ ಬಾರಿಸು, ಅವರು ದೈವಜ್ಞ ಮತಸ್ಥರು. ಅವ್ರ ಫ್ಯಾಮಿಲಿ ಒಳಗೆ ನಾನು ಒಬ್ಬ ಆಗಿದ್ದೆ. ಅವರಿಗೆ ನಾವು ಅಪ್ಪ ಭಟ್ರು ಅಂತ ಕರಿತಿದ್ವಿ ಪ್ರೀತಿಯಲ್ಲಿ. ಅಲ್ಲಿ ಅಮ್ಮ ಅವ್ರ ಹೆಂಡತಿ ತಿಂಡಿ ಎಲ್ಲ ಕೊಡ್ತಿದ್ರು. ತಿಂಡಿ ತಿಂದು ಮೇಲೆ ಹೋಗಿ ಪದ ಹೇಳುದು, ಪದ ಹೇಳುದು, ಪಾಟಿಚೀಲ ಅಂತೇವಲ್ಲ ಸ್ಕೂಲ್ ಬುಕ್ ಬ್ಯಾಗ್, ಅದನ್ನ ಹುಲ್ಲು ಅಟ್ಟದ ಮೇಲೆ ಹಾಕೋದು. ಶಾಲೆ ಹೋಗ್ಲಿಕ್ಕಿಲ್ಲ, ಶಾಲೆ ಹೋಗ್ಲಿಕ್ಕೆ ಕರೆಕ್ಟ್. ಶಾಲೆ ಬಿಡುವ ಟೈಮಲ್ಲಿ ಮನೆಗೆ ಬರು. 4-5 ದಿವಸ ಆದ್ಮೇಲೆ ತೊರಕಿ ಮಾಸ್ತರ್ ನಮ್ಮ ಮನೆಗೆ ಬರೋರು. ನಮ್ಮ ತಂದೆಯವ್ರ ಹತ್ರ ಬಟ್ರೆ ನಿಮ್ಮ ಹುಡುಗ ಅವ್ರದ್ದು 5-6 ದಿವಸ ಆಯ್ತು, ಕಳಿಸ್ಕೊಡಿ ಅಂತ ಹೇಳಿ ಶಾಲೆಯಿಂದ. ಹೌದು. ಮತ್ತೆ ನಮ್ಮಅಮ್ಮ ಪೆಟ್ತಿದ್ರು, ಹೋಗ್ಲಿಲ್ಲ. ಹಾಗೆ ಕೊನೆಗೂ ತೊರಕೆ ಮಾಸ್ತರು 7ನೇ ಕ್ಲಾಸ್ ಆವಾಗ ಮುಲ್ಕಿ ಪರೀಕ್ಷೆ ಪಾಸ್ ಆದರೆ ಒಂದು ಟೀಚರ್ ಪೋಸ್ಟ್ ಸಿಕ್ತಿತ್ತು. ನನ್ನ ಸಿರಸಿಯಲ್ಲಿದ್ದ ಚಿಕ್ಕಮ್ಮ ಅದೇ ಮುಲ್ಕಿ ಹ್ಯಾಂಡೆ ಅವಳು. ಒಂದು ಮುಲ್ಕಿ ಆದರೂ ಪಾಸ್ ಮಾಡಿದರೆ ಆವಾಗ 40-45 ಮಾರ್ಕ್ ಬಂದರೆ ಸಾಕಾಗಿತ್ತು, ಪಾಸ್ ಮಾರ್ಕ್.
ಪಾಸ್ 100 ರನ್ ಮತ್ತೆ ಟೀಚರ್ ಪೋಸ್ಟ್ ಕರೀತಿದ್ರು ಪದಾದ್ರು ಆಗಲಿ ಅಂತ ಹೇಳಿ ನನಗೆ ಭಯ ಶುರುವಾಯಿತು ಏಳನೇ ಕ್ಲಾಸ್ ಕಲಿತು ನಾನು ಎಂತ ಮಾಸ್ತರಿಕೆ ಮಾಡ್ತೆ ನನ್ನ ಹತ್ರ ಸಾಧ್ಯ ಇಲ್ಲ ಏಳನೇ ಕ್ಲಾಸಿಗೆ ಪಬ್ಲಿಕ್ ಪರೀಕ್ಷೆ ಸ್ಟಾರ್ಟ್ ಆದ ಟೈಮ್ ಹೋಗಲೇ ಇಲ್ಲ ಒಂದು ವರ್ಷ ಆಗೋಯ್ತು ಎರಡನೇ ವರ್ಷಕ್ಕೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಕೆಲವು ಸಲ ಆಗಿದೆ ಈ ಪ್ರಕರಣ ಶಾಲೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲದೆ ತೊರ್ಕೆ ಮಾಸ್ತರೆ ಫೀಸ್ ಕಟ್ಟಿ ನಂತರ ಆವಾಗೆಲ್ಲ ಎಂಟಾಣೆ ನಾಲ್ಕಾಣೆ ಕಾಲ ಹೌದು ನಮ್ಮ ತಂದೆ ಎಂಟಾಣೆ ನಾಲ್ಕಾಣೆ ಹೀಗೆ ಕೊಟ್ಟು ಅದನ್ನು ತೀರಿಸ್ತಿದ್ರು ಮುಲ್ಕಿ ಪರೀಕ್ಷೆಯಲ್ಲಿ ಮನೆಗೆ ಬಂದು ಕರ್ಕೊಂಡು ಹೋಗಿದ್ದಾರೆ ಬರಲೇಬೇಕು ನೀನು ಅಂತ ಹೇಗೆ ಹೇಗೂ ಪಾಸ್ ಮಾಡಿದ್ದಾರೆ ಅವರೇ ಪಾಸ್ ಮಾಡಿದ್ದಾರೆ ಅಷ್ಟೊಂದು ಪ್ರೀತಿ ಯಾಕೆ ಕೇಳಿದ್ರೆ ಸ್ಕೂಲ್ನಲ್ಲಿ ನಮ್ಮ ಕ್ಲಾಸ್ನಲ್ಲಿ ಚೆಂದಾಗಿ ಹಾಡುವವ ನಾನೊಬ್ಬನೇ ಈ ದೇಶಭಕ್ತಿ ಗೀತೆ ಹಿಂದೂ ಜನನಿ ಭಾರತ ನಮ್ಮ ಭೂಮಿ ಭಾರತ ಕಡೆಗೆ ಜೇಂಡಾ ಉಂಚಾರ ಹೇ ಹಮಾರ ಹೀಗೆ ಅಲ್ಲಿ ನಮ್ಮ ಮನೆ ಎದುರಿಗೆ ಒಬ್ರು ವೆಂಕಟೇಕರ್ ಮಾಸ್ತರ್ ಅಂತಿದ್ರು ರಾಘವೇಂದ್ರ ವೆಂಕಟೇಕರ್ ಅಂತ ಹೇಳಿ ದಿನಾ ಸಂಜೆ ಒಂದು 7 ಗಂಟೆಯಿಂದ 7:30 8 ಗಂಟೆವರೆಗೆ ಅವರು ಮನೆಯಲ್ಲಿ ಭಜನೆ ಭಜನೆ ಅದಕ್ಕೆ ಅವರಿಗೆ ಹಾರ್ಮೋನಿಯಂ ಬಾರಿಸ್ಲಿಕ್ಕೆ ಬರೋದಿಲ್ಲ ಹಾರ್ಮೋನಿಯಂ ಎಳಿತಾ ಇರಬೇಕು ಅಷ್ಟೇ ಅವ್ರ ಮಗ ರಾಜೇಂದ್ರ ನನ್ನ ಕ್ಲಾಸ್ಮೇಟ್ ರಮಾನಂದ ನನ್ನ ಜೂನಿಯರ್ ನಾನು ಕರೆಕ್ಟ್ 7:05 ಇರುವಾಗಲೇ ಅವ್ರ ಮನೆಗೆ ಹೋಗೋದು ಅಂದರೆ ಅವಾಗ ಟೈಮ್ ಗೊತ್ತಿಲ್ಲ ಅಂತೂ ಈಗ ಕತ್ಲೆ ಈಗ ಶುರು ಮಾಡ್ತಾರೆ ಅಂತ ಒಪ್ಪರಿಗೆ ಮೇಲೆ ಹೋಗಿ ಅವ್ರದ್ದು ಹಾಡು ಇನ್ನೂ ನನಗೆ ಕಿವಿಯಲ್ಲಿ ಹೃದಯದಲ್ಲಿ ಇದೆ ಒಂದೆರಡು ಸಾಲ ಹೇಳಿ ಸರ್ ಅದು ಗಿರಿಧರ ಗೋವಿಂದ ಗೋಪಾಲ ತಾರೆಗಳಂದದಿ ಮಿನುಗುವ ದೇವ ಚಂದ್ರನ ಬಳಗದಿ ಕುಳಿತಿರುವೆ ಯೋಗಿಗಳ ಮಧ್ಯದಿ ತಪವಿಡುವೆ ಜಗಕ್ಕೆಲ್ಲ ದೇವ ಜಗಕ್ಕೆಲ್ಲ ಮಾಲೆಯ ಮಾಡಿ ಧರಿಸುವ ದೇವ ಇಷ್ಟು ಮೆಲೋಡಿ ವಾಯ್ಸ್ ಅಂದರೆ ಒಂಥರ ಐಸ್ ವಾಯ್ಸ್ ಐಸ್ ಆಗಿಂದ ಆ ಮಕ್ಕಳು ನಾನು ಮಕ್ಕಳ ಹಾರ್ಮೋನಿಯಂ ಬಾರಿಸೋದು ಮಕ್ಕಳು ಹಾರ್ಮೋನಿಯಂ ಬಾರಿಸಿದ ಕೂಡಲೇ ನನಗೆ ಮಣಿ ಅಂತ ಕರೀತೀನಿ ಊರಲ್ಲಿ ನಿಕ್ನೇಮ್ ಮಣಿ ನೀ ಬಾರಿಸು ನಾಳೆಗಿಂದ ಅವನು ಹೇಳುವುದಿಲ್ಲ ನಾನು ನೀ ಬಾರಿಸು ಅಂತ ಹೇಳು ನನಗೆ ಆವಾಗ ಆಸೆ ಹಾರ್ಮೋನಿಯಂ ಮೇಲೆ ನನ್ನ ಕೈ ಕೊಡ್ತಾರ ನುಡಿಸೋದಕ್ಕೆ ಅದಕ್ಕೂ ಗೊತ್ತದೆ ಅಂದರೆ ಸಂಗೀತದ ಗೀಳು ನಿಮ್ಗೆ ಆಸಕ್ತಿ ಆಗಿದ್ದು ಹೌದು ಅದಕ್ಕೆ ನನ್ನ ಚಿಕ್ಕಮ್ಮ ಸುಲೋಚನಾ ಮಧ್ಯಸ್ಥ ಅಂತ ಹೇಳಿ ಈಗ ಸಿರ್ಸಿಯಲ್ಲಿ ರಿಟೈರ್ಡ್ ಟೀಚರ್ ಅವಳು ಅವಳು ಸಪೋರ್ಟು ನನ್ನ ಮತ್ತೊಂದು ಸೋದರ ಮಾವ ಕಿರಿಯವ ಅವನು ತಬಲ ನನ್ನ ಮತ್ತೊಬ್ಬ ದೊಡ್ಡ ಸೋದರ ಮಾವ ಯಕ್ಷಗಾನಕ್ಕೆ ನನ್ನನ್ನು ಕರ್ಕೊಂಡ್ಬಂದಿದ್ದಲ್ಲ ಎಳ್ಕೊಂಡು ಬಂದ ನಾರಾಯಣ ಮಧ್ಯಸ್ಥ ಅವ ಹವ್ಯಾಸಿ ನಾಟಕ ನಿರ್ದೇಶಕರು ಈ ಬಾಲ್ಯವನ್ನು ಕಳೀತ ಶಾಲೆಯಿಂದ ದೂರ ಆಗ್ತಾ ಬಂದೆ 8ನೇ ಕ್ಲಾಸಿಗೆ ಹೋದೆ 8ನೇ ಕ್ಲಾಸ್ ಹೈಸ್ಕೂಲ್ ಅನ್ನೋದು ತುಂಬ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಿತ್ತು ಒಬ್ಬರು ಕರೆ ಮಾಡಿದ್ರು ಸರ್ ನಾವು ಮಾತು ಮತ್ತೆ ಮುಂದುವರಿಸೋಣ ಯಾರು ಅಂತ ನೋಡೋಣ ನಿಮ್ಮ ಆತ್ಮೀಯರು ನೀವೇ ಹೇಳಬೇಕು ಅವರು ಹೇಳೋದಿಲ್ಲ ಸರ್ ನಮಸ್ತೆ ಸರ್ ಹಲೋ ನಮಸ್ತೆ ನಮಸ್ತೆ ಸರ್ ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇಂದು ಜನಪ್ರಿಯ ಭಾಗವತರು ನಮ್ಮೊಂದಿಗೆ ಇದ್ದಾರೆ ಅವರೊಂದಿಗೆ ಮಾತಾಡಿ ಸರ್ ಹೌದಾ ನೀವು ಯಾರು ಅಂತ ಹೇಳಬೇಡಿ ನಮಸ್ಕಾರ ಇಲ್ಲಪ್ಪ ನಮಸ್ತೆ ನಮಸ್ತೆ ಭಾಗವತ್ರೆ ನಮಸ್ತೆ ನಮಸ್ಕಾರ ಎಸ್ ವಿ ಭಟ್ರಲ್ಲ ಸ್ವರ ಕೇಳಿದ್ರೆ ಒಳ್ಳೆ ಗೊತ್ತಾಗ್ತದೆ ಎಸ್ ವಿ ಭಟ್ರೆ ಹೌದು ತೀರ್ಬೇಕಾದ ಒಡನಾಟ ಅಲ್ವಾ ಸುದೀರ್ ಭಾಗವತ್ರೆ ನನಗೆ ಈ ಸಂದರ್ಭವನ್ನ ನಾನು ಎರಡು ಮಾತಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ದೇನೆ ನಾನು ಯಾವಾಗ್ಲೂ ಧಾರೇಶ್ವರ ಬಗ್ಗೆ ಒಂದು ಮಾತು ಹೇಳೋದುಂಟು ಒಬ್ಬ ಪ್ರದರ್ಶನಕ್ಕೆ ಹೋದವನಿಗೆ ನನ್ನಂತವನಿಗೆ ಅನ್ಯಾಯ ಆಗೋದಿಲ್ಲ ಕನಿಷ್ಠ ಒಂದು ಪ್ರದರ್ಶನದಲ್ಲಿ ಒಂದು 5-6 ಪದಗಳನ್ನಾದ್ರೂ ಪರಂಪರೆಯ ಶೈಲಿಯಲ್ಲಿ ಹೇಳಿ ಆ ಹಿಂದಿನ ಭಾಗವತರನ್ನು ನಮ್ಮ ಕಣ್ಮುಂದೆ ನಿಲ್ಲಿಸಿ ಒಂದು ಯಕ್ಷಗಾನದ ವಾತಾವರಣವನ್ನು ಕೊಡಬಲ್ಲಂತ ಸಾಮರ್ಥ್ಯವುಳ್ಳ ಭಾಗವತರಲ್ಲಿ ಕೆಲವೇ ಮಂದಿಯಲ್ಲಿ ಧಾರೇಶ್ವರ ಒಬ್ಬರು ಅಂತ ನಾನು ದೃಢವಾಗಿ ನಂಬಿದ್ದೇನೆ ಈ ಕಾರಣಕ್ಕಾಗಿ ನಿಮ್ಮನ್ನು ನಾನು ಮೆಚ್ಚಿಕೊಂಡಿದ್ದೇನೆ
ಸಂತೋಷ ಆಯ್ತು. ಆಮೇಲೆ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗತ್ತೆ ನಿಮ್ಮ ಬಗ್ಗೆ. ಒಂದು ಪ್ರದರ್ಶನ ಒಳ್ಳೇದಾಗಬೇಕಾದಲ್ಲಿ ಭಾಗವತನ ಪಾತ್ರ ಬಹಳ ದೊಡ್ಡದು, ಅವನೇ ಪ್ರಥಮ ನಿರ್ದೇಶಕ ಎನ್ನುವುದು ಕೂಡ ನಮ್ಮಲ್ಲಿ ವಾಡಿಕೆಯಿಂದ ಬಂದದ್ದು. ಅದನ್ನ ಇಂದಿಗೂ ನೀವು ನಡೆಸ್ಕೊಂಡು ಬರ್ತಾ ಇರುವ ಭಾಗವತರ ಒಂದೆರಡು ಜನರಲ್ಲಿ ಒಬ್ಬರು, ಒಂದೆರಡು ಜನರಲ್ಲಿ ಕಲಾವಿದರನ್ನ ನೀವು ಪ್ರದರ್ಶನಕ್ಕಿಂತ ಮೊದಲು ಕೂರಿಸಿಕೊಂಡು ನಡೆ ಯಾವ ರೀತಿಯಲ್ಲಿ, ಕಥೆಯ ಓಗ ಹೇಗೆ, ಏನಾದ ಮೇಲೆ ಹೇಗಾಗಬೇಕು ಎನ್ನುವುದನ್ನ ಕಲಾವಿದರಿಗೆ ನೀವು ಹೇಳುತ್ತಾ ಅವರನ್ನು ಸಿದ್ಧಗೊಳಿಸಿ ರಂಗಸ್ಥಳದಲ್ಲಿ ಆ ಪಾತ್ರದೊಂದಿಗೆ ತಾವೂ ಮುಂದುವರಿತಾ ಇರುವುದನ್ನು ನಾನು ಕಣ್ಣಾರೆ ಕಂಡು ಮನಸಾ ಸಂತೋಷಪಟ್ಟವರಲ್ಲ. ಅಂತ ಭಾಗವತರಿಗೆ ಬಹುಮಂದಿ ಇಲ್ಲ. ಪಾತ್ರದ ದುಃಖದೊಂದಿಗೆ ತಾವು ನೋವನ್ನು ಅನುಭವಿಸಿ ಅವನ ಹಾಸ್ಯಕ್ಕೆ ಪ್ರತಿಕ್ರಿಯಿಸಿ ಈ ರೀತಿ ಈಗ ಹೆಚ್ಚಿನ ಭಾಗವತರು ತಮ್ಮದು ಪದ ಹೇಳುವ ಕೆಲಸ ಅಷ್ಟೇ, ಅದು ಮುಗಿದ ಕೂಡಲೇ ತಾಳ ಕೆಳಗಿಟ್ಟು ಅನ್ಯದಲ್ಲಿ ಕೇಳಿರ್ತಾರೆ. ಈ ಎಲ್ಲ ಕಾರಣಕ್ಕೆ ನಿಮ್ಮನ್ನು ಮೆಚ್ಚಿಕೊಂಡವ ಸರ್, ಇದನ್ನ ಇನ್ನು ಮುಂದೆಯೂ ಉಳಿಸ್ಕೊಳ್ಳಿ ಅಷ್ಟೇ ನನ್ನ ಆಪೇಕ್ಷೆ. ನಿಮ್ಮ ಆಶೀರ್ವಾದ. ಇವರು ಒಂದು ನಿಮಿಷ ಎಸ್ವಿ ಬಿಟ್ರೆ ಲೈನಲ್ಲೇ ಇರಿ. ನನ್ನ ಬಾಲ್ಯದಿಂದ ಕಂಡವರು ಇವರು, ಬಾಲ್ಯದಿಂದ ಕಂಡ ಅಂದ್ರೆ 78ನೇ ಇಸ್ವಿಯಿಂದ ಉಪ್ಪೂರರ ಪರಮ ಭಕ್ತರು, ಆಪ್ತರು, ಆಪ್ತರು. ದುರ್ಗಪ್ಪ ಗುಡಿಗಾರರಿಗೂ ಹಾಗೆ, ಏಕ ದುರ್ಗಪ್ಪನ ಏನ ದುರ್ಗಪ್ಪ ಅಂತ ಏಕ ವಚನದಲ್ಲಿ ಕರೆಯುವಷ್ಟು ಹಿರಿತನ ಹಿರಿತನ. ಆಗಿಂದಲೂ ನನ್ನನ್ನು ಕಾಣಿದ್ರು, ಆಗಲೇ ನನ್ನ ನೋಟ ಇಟ್ಟಿದ್ರು. ಮಾಣಿ ಏನೋ ಒಂದು ಆಪ್ತ ಹಾಯ್ ಉಪ್ಪೂರ್ರೆ ಅಂತ ಹೇಳಿದ್ರು. ಅಂತವ್ರ ಆಶೀರ್ವಾದ ಮತ್ತೆ ಸಾಕು. ಜನ್ಮ ಸಾರ್ಥಕ ಅಲ್ಲ ಸರ್, ಅಡ್ಡಿಲ್ಲ ಎಸ್ವಿ ಭಟ್ರ. ಬಹಳ ಖುಷಿ ಆಯ್ತು ಸರ್ ನಿಮ್ಗೆ ಯೂಸ್ ಚಾನಲ್ ಬೆಳಗದ ಪರವಾಗಿ. ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಅಲ್ಲಿಂದ 8ನೇ ತರಗತಿಯಿಂದ 8ನೇ ತರಗತಿ ಹೈಸ್ಕೂಲ್ ತುಂಬಾ ಕಷ್ಟ ಅಂದ್ರೆ ಎಷ್ಟೋ ಸಾರಿ ಅಳತಿದ್ದೆ. ಅಲ್ಲಿ ಈಗ ಸ್ಕೂಲ್ ಡೇ ಅಂತ ಹೇಳ್ತಾರಲ್ಲ, ಅಲ್ಲಿ ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಗ್ಯಾದರಿಂಗ್ ಅನ್ನೋದು, ಗ್ಯಾದರಿಂಗ್ ಟೈಮ್ನಲ್ಲಿ ನಾನು ಪಂಚ. ಅಲ್ಲಿ ಒಂದು ಛದ್ಮವೇಷ, ಇನ್ನೊಂದು ಕೆಲವು ತುಂಡು ತುಂಡು ಪದ್ಯಗಳನ್ನು, ಚಲೇ ಜಾ ಚಲೇ ಜಾ ಚಲೇ ಜಾ ಪ್ಯಾರ್ ಮೇಲೆ ಜಹಾ ಪ್ಯಾರ್ ಮೇಲೆ, ಇದನ್ನ ಒಂದು ಸ್ವಲ್ಪ ಸಮಯ ನಮಗೆ ಕ್ಲಾಸ್ ಟೀಚರ್ ಆಗಿ ಯಮುನಾ ಕಲ್ಲಪ್ಪ ಅಂತಿದ್ರು ಗೋಕರ್ಣದವರೇ, ಅವರು ಅದನ್ನು ರಿಹರ್ಸಲ್ ಮಾಡಿದ್ದು. ಮಾಡಿ ಈ ಒಂದೊಂದು ಲೈನ್ ಹೇಳುವಾಗ ಒಂದು ಹುಡುಗ ಹುಡುಗಿ ಅಂದ್ರೆ ಇಬ್ರು ಹುಡುಗರೆ ಡ್ರೆಸ್ ಮಾಡ್ಕೊಂಡು ಹೋಗೋದು ಹೀಗೆ. ಅದಕ್ಕೆ ನಾವೀಗ ಹೊಸ ಹೆಸರು ಕೊಡ್ತಾ ಇದ್ದೇವೆ, ನೃತ್ಯ ರೂಪಕ ಗೀತ ರೂಪಕ. ಈಗ ಹೌದು ಹಾಗೆ ಮಾಡಿದ್ರಿ ನೀವು ಅದನ್ನ? ಆವಾಗಲೇ ಆಗಿದೆ. ಒಬ್ರು ಕರೆ ಮಾಡಿದಾರೆ ಸರ್, ಯಾರು ನೋಡೋಣ, ಒಬ್ರು ಆತ್ಮೀಯ ಕರೆ ಮಾಡಿದ್ದಾರೆ, ನೋಡೋಣ ಯಾರು ಅಂತ. ಸರ್ ನಮಸ್ತೆ, ಸ್ವಾಗತ ಗಲಾಂತರಂಗ ಕಾರ್ಯಕ್ರಮ. ನಮಸ್ತೆ ಸರ್, ಇಂದು ನಮ್ಮೊಂದಿಗೆ ಜನಪ್ರಿಯ ಭಾಗವತರಿದ್ದಾರೆ, ಮಾತಾಡಿ ಅವರೊಂದಿಗೆ. ನಮಸ್ಕಾರ. ಹಲೋ, ನಾನು ತಲ್ಲೂರ್ ಶಿವರಾಮ್ ಜೊತೆ ಮಾತಾಡುದು. ಹಾ ಶಿವರಾಮಣ್ಣ ನಮಸ್ಕಾರ. ಉಡುಪಿಗೆ ಬಂದ್ಮೇಲೆ ಶಿವರಾಮಣ್ಣ ನೆನಪಾಗದೆ ಹೋಗ್ತದ? ಉಡುಪಿಯಲ್ಲಿ ನನ್ನ ಇವ್ರ ಬಗ್ಗೆ ಹೇಳ್ತೇನೆ. ಉಡುಪಿಯಲ್ಲಿ ನನ್ನ ಅಷ್ಟಾಹದ ಪ್ರಾರಂಭದ ಫೌಂಡರ್ ಇವರೇ. ಮಾಡಿ ಭಾಗವತರೆ, ನಾವೆಲ್ಲ ಇತ್ತು ಅಂತ ಹೇಳಿದ್ರು. ಹೇಳಿ ಸರ್ ಭಾಗವತರ ಬಗ್ಗೆ ಒಂದೆರಡು ಮಾತು ಹೇಳಿ ಶಿವರಾಮಣ್ಣ. ದಾರೇಶ್ವರ ಮತ್ತೆ ನಾನು ಸಾಧಾರಣ 10 ವರ್ಷ ಬಾರಿ ಹತ್ತಿರಬೇಕು. ಹತ್ತಿರದ ದೋಸ್ತಿಗಳು ನೋಡಿ, ದಾರೇಶ್ವರ ವಿಶೇಷ ಜಗತ್ತಿ ಏನಂತ ಹೇಳಿದ್ರೆ, ಒಂದು 12 ವರ್ಷ ಹಿಂದೆ ಅವರು ತಾಳಮದ್ಲೆ ಸಪ್ತ ಮಾಡಿದ್ರು. ಆ ಸಪ್ತ ಮಾಡಿ ಅದೆಲ್ಲ ಫಂಕ್ಷನ್ ಮುಗಿಯುವಾಗ ಬರುವಂತೆ ಸಪ್ತಕ್ಕೆ ಹಣ ಕೊಟ್ಟುಕೊಂಡು ಸಪ್ತಕ್ಕೆ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ದಾರೇಶ್ವರರು ಎಂತ ವ್ಯಕ್ತಿತ್ವ ಹೊಂದಿದ್ರು, ನೀವು ಅದೇ ಸಾಕಾಗುತ್ತೆ. ಅಂತಹ ವ್ಯಕ್ತಿತ್ವ ಹೊಂದಿದ ದಾರೇಶ್ವರಿಗೆ ಇನ್ನೊಂದು ದಾರೇಶ್ವರ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ ಇದ್ದ ದಾರೇಶ್ವರ. ದಾರೇಶ್ವರ ಹಾಗೆ ದಾರೇಶ್ವರ ಅಷ್ಟ ಮಾಡಿಕೊಟ್ಟು ಅವರದ್ದೇ ಚಾಪನ್ನು ಒತ್ತಿದ್ದಾರೆ ಈ ಮುಖ್ಯಲ್ಲಿ. ಹಲೋ ಹೇಳಿ ಸರ್. ಚಾಪನ್ನು ಒತ್ತಿದ್ದಾರೆ ಅಂತಹ ವ್ಯಕ್ತಿತ್ವ ಹೊಂದಿದ ದಾರೇಶ್ವರ. ಅಷ್ಟ ಮಾಡಿ 8 ವರ್ಷದ ಅಷ್ಟ ಮಾಡಿ
ಯಕ್ಷಗಾನ ಒಂದು ಕೃಷ್ಣ ಸನ್ನಿಧಾನ ರಾಜಾಂಗದಲ್ಲಿ ಒಳ್ಳೆ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರಸಂಗ ಮಾಡುವ ಕೂಡ ಜನರಿಗೆ ಮುಟ್ಟುವಂತ ಪ್ರಸಂಗವಂತೆ ರಾಜಾಂಗದಲ್ಲಿ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿತ್ವ ಹೊಂದಿರೋ ರಾಜೇಶ್ವರಿಗೆ ರಾಜೇಶ್ವರ ಅಂತ ಹೇಳುವ ವ್ಯಕ್ತಿ ದಾರೇಶ್ವರ, ಬೇರೆ ಒಂದು ವ್ಯಕ್ತಿ ಸಿಗ್ಲಿಕ್ಕಿಲ್ಲ ದಾರೇಶ್ವರಿ. ಹೌದು ಸರ್, ಬೇರೆ ಇಲ್ಲ, ಒಬ್ಬರೇ ಅವರು. ಅದೇ ಸರ್ ಅಡ್ಡಿಲ್ಲ ಶಿವರಾಮ್. ಅದೇ ಸರ್, ಬಹಳ ಖುಷಿಯೇ ಸರ್ ತಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿ ಆಯ್ತು. ಅದೇ ಸರ್ ಆಯ್ತು, ತಮಗೆ ಯೂ ಚಾನಲ್ ಬಳಗೋದ್ರ ಪರವಾಗಿ ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು ಸರ್. ಸರ್, ತಾವು ಹಾಡುಗಳನ್ನ ಹಾಡ್ತಿದ್ರಿ ಅಂದ್ರೆ ಜನಪದ ಶೈಲಿಯ ಗೀತೆಗಳು ಶಾಲೆಗಳೆಲ್ಲ, ಈ ಯಕ್ಷಗಾನದ ಆಸಕ್ತಿ ಎಲ್ಲಿದೆ ಮತ್ತೆ? ಯಕ್ಷಗಾನ ಕಂಡ್ರೆ ಆಗ್ತಿತ್ತಿಲ್ಲ ನನಗೆ. ಹೌದೇ, ಅದೇ ಭಾಗವತರ ಅಂತವರಿಗೆ ಜನಪ್ರಿಯವಾಗಿ. ನನ್ನ ತಂದೆ ಹವ್ಯಾಸಿ ಕಲಾವಿದ, ನನ್ನ ಚಿಕ್ಕಪ್ಪ ಜಿ ಎನ್ ನಡಿ ಅಂತ ಹೇಳಿ ತೀರ್ಕೊಂಡ್ರು ಅವರು. ಅವರು ಒಳ್ಳೆ ಶ್ರೀವೇಷ, ಎಂಟತ್ತು ವೇಷಗಳ ಸಾಮಾನುಗಳಿತ್ತು ಮನೆಯಲ್ಲಿ. ಯಕ್ಷಗಾನ ಹಾಗೆ ಹೇಳಿ ಯಕ್ಷಗಾನ ನೋಡ್ತಿದ್ದೆ. ಗೋಕರ್ಣದಲ್ಲಿ ಬರವಣಿ ಅಂತಿದ್ರು, ನಾವೆಲ್ಲ ಅಣ್ಣಿ ಮಾಬಲು ಅಂತ ಕರಿತೀವಿ. ಅವ್ರದ್ದು ಭಸ್ಮಾಸುರ, ಕಲ್ಲಪ್ಪನ ಮನೆ ಗಪ್ಪು ಅಂತಿದ್ರು. ಅವರ ಅಳಿಯ ಹಾವುಗೋಡಿ ಈಗ ಈಗಲೂ ಅಳಿಯ ಮತ್ತು ಅಳಿಯನ ಮಕ್ಕಳು ಈಗ ಯಕ್ಷಗಾನ ಕಲಾವಿದರೆ ಗೋಕರ್ಣದಲ್ಲಿ, ಒಳ್ಳೆ ಕಲಾವಿದರು. ಅವ್ರದ್ದು ಸ್ತ್ರೀಪಾತ್ರ ಮತ್ತು ಗೋಕರ್ಣದ ಮಾದೇವಡಿ ಅಂತ ಒಬ್ಬರಿದ್ದರು. ನಾವೆಲ್ಲ ಅತಿ ಸುಂದರವ ಆ ಕಾಲದಲ್ಲಿ, ಅಷ್ಟು ಸುಂದರ ಗಂಧರ್ವ ಕನ್ಯೆ ಅಂತೇಳಿ ಕಡೆಗೆ ಅವರಿಗೆ ಊರಲ್ಲಿ ಅಡಿಮನೆ, ಅವರು ಅಡಿಮನೆ ಗಂಧರ್ವನೇನೋ ಹೇಳುವಷ್ಟರ ಮಟ್ಟಿಗೆ ಫೇಮಸ್ ಆಗಿಬಿಟ್ರೆ. ಅವ್ರ ಪಾತ್ರ ನೋಡ್ತಿದ್ದೆ, ಆ ಆಟ ನೋಡ್ತಿದ್ದೆ. ಬಟ್ ಯಕ್ಷಗಾನದ ದೊಡ್ಡ ಆಸಕ್ತನಲ್ಲ ನಾನು ಅಲ್ಲ, ಮತ್ತಲ್ಲ ಆವಾಗ ಈಗ ಚಂಡೆ ಬಂದಿದೆ, ಆವಾಗ ತಾಸ್ಮಾರ್ ಅಂತ ಇತ್ತು, ಅದು ಭಾಗವತರ ಹತ್ರನೇ ಕೂತ್ಕೊಂಡು ಬಾರಿಸೋದು ಈ ದೇವಸ್ಥಾನದಲ್ಲ ಪಂಚವಾದ್ಯ. ಅದು ಹೇಗೆ ನನಗೆ ಎಳಿತು ಅನ್ನೋದೇ ನೋಡುದು. ಅದು ನಾನು ಶಾಲಾ ವಿದ್ಯಾಭ್ಯಾಸ ಧಾರೇಶ್ವರದಲ್ಲಿ ಒಂದ್ಸಲ ಗೋಪಾಲಕೃಷ್ಣ ಶ್ರೇಣಿಯವ್ರದ್ದೊಂದು ಹರಿಕತೆ, ಬಹುಶಃ ನಚಿಕೇತ ಇರಬೇಕಂತ ನನ್ನ ಕಲ್ಪನೆ, ಅಥವಾ ಧ್ರುವ. ತಬಲಾಕ್ ಯಾರಿದ್ದಾರಾ ಅಂತ ಕೇಳಿದ್ರು. ನಾನು ಆಗಲೇ ಹಾರ್ಮೋನಿಯಮ್ಮು, ತಬಲಾ ಮತ್ತು ಫ್ಲೂಟು ಎಲ್ಲ ಅಭ್ಯಾಸ ಮಾಡಿದ್ದೆ, ಅಂದರೆ ಪ್ರಾಥಮಿಕ ಪ್ರಾಥಮಿಕ. ಅಷ್ಟಕ್ಕೆ ನಾನು ಧಾರೇಶ್ವರ ಹೈಸ್ಕೂಲ್ನಲ್ಲಿ ಹಾರ್ಮೋನಿಯಮ್ಮು ಹಾಡು ಎಲ್ಲ ನಾನು ನನ್ನ ಜಾಗ ಗಟ್ಟಿ ಮಾಡ್ಕೊಂಡೆ. ಇದೇ ಬೇಸಲ್ಲಿ ಹೌದೌದು, ಅಲ್ಲಿ 35 ಬದಲು 40 ಹಾಕಿ ಕಳಿಸ್ಬಿಟ್ಟು ತಯಾರಿ ಮಾಡ್ಕೊಂಡು. ಕಲಾವಿದ ಕಲಾವಿದ ಕೋಟ ಇದ್ದಾರೆ, ನಮ್ಮ ಹುಡುಗ ಒಬ್ಬ ಇದ್ದಾನೆ ಧಾರೇಶ್ವರ ಅಂತ ಹೇಳಿ. ಶ್ರೇಣಿ ಅವ್ರದ್ದು ಹರಿಕತೆಗೆ ನನ್ನ ತಬಲ, ಅದು ಮಧ್ಯಾಹ್ನ 2-2:30 ಏನು ಊಟ ಮಾಡಿ ಕಣ್ಣು ಎಳೆಯುವ ಟೈಮು. ಹೌದು, ಶ್ರೇಣಿಯವರು ಹೇಳ್ತಾ ಇದ್ದಾರೆ ಮಧ್ಯಲ್ಲಿ ನನಗೆ ನಿದ್ರೆ ಬಂದ್ರೆ ಅಲ್ಲಿ ಹೀಗೆ ತಟ್ಟೋದು. ಎಷ್ಟು ಜನ ಮಕ್ಕಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ರೇವಣಕರ್ ಮಾಸ್ತರ್ ಮತ್ತು SS ಭಟ್ರು, SV ಭಟ್ರು, ಸಿದ್ದೇಶ್ವರ ಮಾಸ್ಟರ್ ಇವರೆಲ್ಲ ನನ್ನನ್ನು ಪ್ರತ್ಯಕ್ಷವಾಗಿ ಕಂಡದ್ದು. ಎಲ್ಲ ಟೀಚರ್ಸ್ ಸ್ಟಾಪ್. ಈ ಹುಡುಗ ಇಷ್ಟು 8ನೇ ಕ್ಲಾಸಿನ ಹುಡುಗ ತಬಲ ಬಾರಿಸ್ತಾನಲ್ಲ, ಅದು ಶ್ರೇಣಿ, ನಂಗೆ ಶ್ರೇಣಿಯವರು ಅಂದ್ರೆ ಗೊತ್ತಿಲ್ಲ ಅಂತದು ಗೊತ್ತಿಲ್ಲ ನನಗೆ. ಶ್ರೇಣಿಯವರು ಇದಕ್ಕೆ ತಬಲ ಬಾರಿಸ್ತಾನಲ್ಲ ಈ ಹುಡುಗ ಅಂತ ಹೇಳಿ ಅಲ್ಲಿಂದ ನಂದು ಭದ್ರಪೀಠ ಫಿಕ್ಸ್ ಆಯ್ತು. ಹಾಂ, ಏನಾದ್ರು ಕ್ವಶನ್ ಬಂದ ಧಾರೇಶ್ವರ ಎದ್ದು ನಾನು ಆಯ್ತು ಕೂತ್ಕೋ ಕೂತ್ಕೋ. ಅಂದ್ರೆ ಸಂಗೀತ ಪ್ರಪಂಚ ನನ್ನನ್ನ ಹೇಗೆ ಹೇಳ್ಕೊಂಡ್ಬರ್ತಾ. ಆಕಸ್ಮಿಕವಾಗಿ ನಂತರ ಸ್ಕೂಲ್ ಬಿಟ್ಟೆ ಆಗಲಿಲ್ಲ, ಎಲೆಕ್ಟ್ರಿಕಲ್ ಬಿಸ್ನೆಸ್ ಶುರುವಾಯಿತು. ನಂತರ ಮೈಕ್ ಸೆಟ್ಟು ಲೈಟಿಂಗ್ ಎಲ್ಲ ನನ್ನ ಸೋದರ ಮಾವ ಮಾಡ್ದ, ಅದರದ್ದು ರೂಬಾರಿತನ ನನಗೆ ಬಂತು. ಆವಾಗ ಲೈಟು ಮೈಕ್ ಎಲ್ಲ ಬಯಲಾಟಗಳಿಗೆ ಸುತ್ತಮುತ್ತಲು ಗೋಕರ್ಣದ ಸುತ್ತಮುತ್ತಲೆಲ್ಲ ನಾನೇ ತೊಗೊಂಡು ಹೋಗ್ತಿದ್ದೆ. ಆವಾಗ ಅನಿವಾರ್ಯ ಯಕ್ಷಗಾನ ನೋಡಿದ್ವಿ, ಯಾಕೆಂದ್ರೆ ಅಲ್ಲಿ ಕಲರ್ ಲೈಟ್ ಆಗ್ತಾ ಇರಬೇಕು, ಮೈಕ್ ಪ್ರಾಬ್ಲಮ್ ಅಂತೂ ನೋಡ್ತಿದ್ದೆ. ಅದಾಗಿ ಆಗಿ ಎಲೆಕ್ಟ್ರಿಕ್ ಅಂಗಡಿ ನಂತರ ನನ್ನ ಸೋದರ ಮಾವ ಹೆಸರು ಮಧ್ಯಸ್ಥ ಸರ್ ನೇಮ್ ಇಲ್ಲಿ ಸೌತ್ ಕೇಂದ್ರ ಅಮೃತೇಶ್ವರಿ ಮೇಳದ ಯಜಮಾನರು ಶ್ರೀಧರನ್ ದೇವರು ಮತ್ತು ಶುಂಠಿ ಸತ್ಯನಾರಾಯಣ ಭಟ್ರು ಅಂತ ಹೇಳಿ ಅಲ್ಲಿಯ ಮ್ಯಾನೇಜರ್, ಕ್ಯಾಂಪ್ ಮ್ಯಾನೇಜರ್, ಅವರಿಗೆ ನಮ್ಮ ಸೋದರ ಮಾವನಿಗೆ ಗುರುತಾಗಿ ಅಲ್ಲಿ ಲೋಕಲ್ ವ್ಯವಸ್ಥೆಗಳು, ಪೊಲೀಸ್ ಲೈಸೆನ್ಸು, ಮೈಕ್ ಲೈಸೆನ್ಸು, ಅಲ್ಲಿ ಸುತ್ತಮುತ್ತಲು ಉಪಕರಣದಲ್ಲಿ ಎಲ್ಲಾದರೂ ಆ ಬಾಂಧವ್ಯ ಬೆಳೀತು. ಅಲ್ಲಿಂದ ಚಿಟ್ಟಾಣಿಯವರಂಥ ಕಲಾವಿದರು ನನ್ನ ಸೋದರ ಮಾವನ ಮನೆಗೆ ಬರ್ತಾ ಇದ್ರು. ನಂತರ ನಿಧಾನ ಕಾಳಿಂಗನಾವ್ಡರು ಅಮೃತೇಶ್ವರಿ ಮೇಳಕ್ಕೆ ಬಂದಾಗ 1 ಗಂಟೆ ಇದ್ದು ಹೋಗ್ತಾಯಿದ್ರು.
ಹೀಗೆ ಆಗ್ತಾ 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 ಒಂದು ವರ್ಷ ಶಿವರಾತ್ರಿ ಟೈಮ್ನಲ್ಲಿ ಆಗಿನ ಪೆರಡೂರು ಮೇಳ ಆವಾಗಿಂದು ಅದರ ಯಜಮಾನರು ಕರುಣಾಕರ ಶೆಟ್ಟಿ ಮತ್ತೊಬ್ಬರು ರಾಜೀವ್ ಶೆಟ್ಟಿ ಐದು ಜನ ಸಾಮಗ್ರು ಪಲ್ಯ ಕಾಳಿಂಗನವರು ಹೊನ್ನಪ್ಪ ಗೋಕರ್ಣ ಮಂಟಪ್ರಭಾಕರ್ ಉಪಾಧ್ಯ ಅದ್ಭುತವಾದ ಮತ್ತು ಆ ಸೆಟ್ ನಮಗೀಗ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ವಿಜಯಶ್ರೀ ಪ್ರಸಂಗ ಶಿವರಾತ್ರಿ ಟೈಮ್ನಲ್ಲಿ ಗೋಕರ್ಣದಲ್ಲಿ ಏನು ಕೇಳಿದ್ರೆ ವೆಹಿಕಲ್ ಅನ್ನು ಒಳಗಡೆ ಬಿಡುವುದಿಲ್ಲ. ವಾಸ್ತವ ಸಾಮಗ್ರಿ ಬಂದರು, ಒಂದು ಆಟ ಆಗಬೇಕಲ್ಲ, ನನಗೆ ಬೇರೆ ಕೆಲಸ ಉಂಟು, ನನ್ನ ಸೋದರ ಮಾವ ಹೇಳಿದ್ರು ನನಗೆ ಬೇರೆ ಕೆಲಸ ಉಂಟು, ಇವ ಎಲ್ಲ ಮಾಡಿಕೊಡ್ತಾ ನಿಮಗೆ ನಾನು ತೋರಿಸಿದೆ. ನನಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಪರಿಚಿತ, ಬೇರೆ 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 ವಿಭಾಗದಲ್ಲಿ ಲಾರಿ ಒಳಗೆ ಬರ್ಬೇಕು. ಆಯ್ತಾ, ಲಾರಿ ಜಾಗ ಜಾಗ ನಾವು ಕಲಿತ ಶಾಲೆ ಕನ್ನಡ ಶಾಲೆ ಗ್ರೌಂಡ್ ಗ್ರೌಂಡ್ ಅಲ್ಲೇ ಬಿಡಾರ ಬಿಡಾರ. ಆದರೆ ಅಲ್ಲಿ ನೀರೊಂದು ಬಿಟ್ಟರೆ ಮತ್ತೇನೂ ವ್ಯವಸ್ಥೆಗಳಿಲ್ಲ. ಆಯಿತು, ಲಾರಿ ಒಳಗೆ ಬಂತು, ಆಟ ಆಯಿತು. ನಾವು ಹೀಗೆ ಒಂದು ರೌಂಡ್ ಹೊಡೆಯುವ ಲೆಕ್ಕದಲ್ಲಿ ಟೆಂಟಿಗೆ ಹೋಯಿತು. ಟೆಂಟಿಗೆ ಹೋಗಿ ಮಧ್ಯಸ್ಥರೆ ಚಾ ಬೇಕಿತ್ತಲ್ಲ ಅಂದರು. ನನಗೆ ಈಗ ಅನಿಸೋದು, ಆವಾಗ ನಾನು ಹೋಗುವಾಗ ರಾತ್ರಿ 12:30 ಈಗ ನಮ್ಮ ಚೌಕಿ ಒಳಗೆ ನಾವು 9 ಒಂದು ಚಾ, 11 ಒಂದು ಚಾ. ಆವಾಗ ಆ ಕಲಾವಿದ್ರದ್ದು ಹೇಗೆ ಚಾ ಇಲ್ಲದೆ ನಮ್ಮ ಟಾನಿಕ್ ಅದೇ ಹೇಗೆ ಉಳಿದ್ರು ಅಂತ ಹೇಳಿ ಕೂಡಲೇ ನಾನು ನಮ್ಮ ಹೋಟ್ಲ್ಗಿಟ್ಲೆಲ್ಲ ಪರಿಚಯದವರೇ ಅಲ್ಲಿ ಬಂತು ಚಾ ಮಾಡಿಸ್ಕೊಂಡು ಹೋಗಿ ಕೊಡ್ತು ಕೊಟ್ಟು ಇದೆಲ್ಲ ತಗೊಂಡು ವಾಪಸ್ ಹೊರಡುವಾಗ ಒಂದು ಸ್ಪೆಷಲ್ ವಾಯ್ಸ್ ಕೇಳ್ತು, ಹಿತವಾಯಿತೆ ಪ್ರಿಯನೇ ಚಾಂದ್ರಾಗ. ಇದು ಸಂಗೀತದಲ್ಲಿರುವ ಚಾಂದ್ರಾಗ, ಇಷ್ಟು ಅದ್ಭುತ ಸ್ವರದಲ್ಲಿ ಹಾಡೋರು ಯಾರಪ್ಪ? ಅತಿ ಕ್ರೂರಿಯಾದೆ ಟೆಂಟ್ ಒಳಗೆ ಬಂದು ನೋಡ್ತೇನೆ ಒಂದು ಕಪ್ಪು ಹುಡುಗ ಹೀಗೆ ಹುಡುಕ್ಬೇಕು ರಂಗಸ್ಥಳದಲ್ಲಿ ಎಲ್ಲಿದ್ದಾರೆ ಅಂತ. ಕೂತ್ಕೊಂತು 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 ಹೊನ್ನಪ್ಪ ಗೋಕರ್ಣ ಅವ್ರದ್ದು ವಿಮಲೆ ಪಾತ್ರ, ವಾಸವ ಸಾಮಗ್ರದ್ದು ಹರಸೇನ, ಮಂಟಪ್ರಭಾಕರದ ವಿಜಯಶ್ರೀ. ನನಗೆ ಇದು ಯಾವುದ್ರ ಬಗ್ಗೆ ಲಕ್ಷ್ಯ ಇಲ್ಲ, ಮತ್ತೆ ಎಷ್ಟೊತ್ತಿಗೆ ಹಾಡು ಬರ್ತದೆ ಇವ್ರು ಏನು ಮಾತಾಡ್ತಾರೆ ಅಂತ ಹಾಡು ಬರಬೇಕು, ಹಾಡು ಕೇಳಬೇಕು. ಬೆಳಗಾಯಿತು, ಹೋಗಿ ಪರಿಚಯ ಮಾಡಿಸ್ಕೊಂತು, ಯಾರು ಏನು? ಕಾಳಿಂಗನವಡು. ಕಾಳಿಂಗನವಡು ಓ, ಮಾವನ ಅಂಗಡಿಗೆ ಬರ್ತಿದ್ರಲ್ಲ ನೀವು? ಹೌದು, ನಮಗೆ ಅವಾಗೆಲ್ಲ ಕಲ್ಪನೆ ಇಲ್ಲ. ಹೌದೌದು, ಯಾರು ಯಕ್ಷಗಾನು, ಯಾರು ನಾವುಡ್ರು, ಯಾರು ಕೂರು, ಯಾರು ಚಿಟ್ಟ, ಆ ಲೋಕವೇ ಗೊತ್ತಿಲ್ಲ. ಇಲ್ಲ ಇಲ್ಲ, ನಂತರ ಅವಾಗೆಲ್ಲ ಒಂದು 10-15 ಕಿಲೋಮೀಟ್ರಿಗೆ ಆಟ, ಸುತ್ತಮುತ್ತಲು ಎಲ್ಲ ಆಟಗಳು ರಾತ್ರಿ ಸೈಕಲ್ ತಗೊಂಡು ಹೋಗ್ತಿತ್ತು ನಾವು. ಅಷ್ಟು ಆಸಕ್ತಿ ಬೆಳೀತು ನಿಮಗೆ ಅಲ್ಲಿಂದ? ಅಲ್ಲಿಂದ ಬೆಳೀತು. ಅವರ ಭಾಗವತಿ ಕೇಳಿ, ಭಾಗವತಿ ಕೇಳಿ, ಅಲ್ಲಿಂದ ಅಷ್ಟೇ ಬೆಳೀತು, ಅಷ್ಟೇ ಬೆಳೀತು ಅಷ್ಟೇ. ಮತ್ತು ಮುಂದೆ ಹೋಗಲಿಲ್ಲ, ಹೋಗಿಲ್ಲ. ಮುಂದೆ ನಾನು ಹಾಡು, ನಾನು ಭಜನೆ ಗಿಜನೆಗೆ ಎಲ್ಲ ಹೋಗ್ತಿದ್ದೆ, ಮತ್ತು ನಾಟಕಕ್ಕೆ ಹೋಗ್ತಿದ್ದೆ. ನಮ್ಮ ನಾಟಕ ಹವ್ಯಾಸಿ ನಾಟಕ ತಂಡದಲ್ಲಿ ನಮ್ಮ ಗೋಕರ್ಣದ ವಿಜಯ ವಿನಾಯಕ ನಾಟ್ಯ ಸಂಘ ಅಲ್ಲಿ. ಸರ್, ತಮ್ಮ ಹತ್ರ ಭಾಳಷ್ಟು ಮಾತಾಡಲಿಕ್ಕೆ, ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮಾತು ಮುಂದುವರಿಸೋಣ. ಮಾತು ಮುಂದುವರಿಸೋಣ. ತಮ್ಮ ಪಯಣ ಭಾಳಷ್ಟು ಆಸಕ್ತಿ ಇದೆ ನಮಗೆ ಕೇಳಲಿಕ್ಕೆ. ಅಂದರೆ ನಾವಿಡ್ರ ಹಾಡನ್ನು ಕೇಳಿ ನೀವು ಪ್ರೇರಿತರಾದ್ರಿ ಅಲ್ಲ, ಅವರ ಆ ಶೈಲಿ ಭಾಳ ಖುಷಿ ಆಗ್ತಾ ಇದೆ. ಒಂದು ಸಣ್ಣ ಪುಟ್ಟ ವಿರಾಮ ಆಮೇಲೆ ಮುಂದುವರಿಸೋಣ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೀವಿ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಭಾಗವತರು ಶ್ರೀ ಸುಬ್ರಹ್ಮಣ್ಯ ದಾರೇಶ್ವರ ಸರ್. ಅವರ ಕಲಾಪಯಣ ನಾವು ಕೇಳ್ತಾ ಇದ್ದೀವಿ, ಅವರ ಮನದ ಮಾತನ್ನು ಕೇಳ್ತಿದ್ದೀವಿ. ಬಹಳಷ್ಟು ಆಸಕ್ತಿದಾಯಕವಾಗಿದೆ, ಅದೇ ರೀತಿ ಕುತೂಹಲಕಾರಿಯಾಗಿದೆ. ಮುಂದುವರಿಸೋಣ, ಅವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ಸರ್. ಸ್ವಾಗತ ಸರ್. ಸರ್, ತಮಗೆ ಆಸಕ್ತಿ ಬೆಳೆಯಿತು ಯಕ್ಷಗಾನದಲ್ಲಿ ಸಣ್ಣ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಸಣ್ಣ ಮಟ್ಟಿಗೆ ಆಸಕ್ತಿ ಬೆಳೆಯುವಂತಾಯಿತು.
ಆಗ ನಿಮಗೆ ಯಕ್ಷಗಾನ ಕಲಿಬೇಕು ಅಂತ ಅನಿಸಿದಾಗ ಗುರುಗಳು ಯಾರು ಸರ್ ತಮ್ಮ? ಯಕ್ಷಗಾನಕ್ಕಷ್ಟೇ ಅಲ್ಲ, ನನ್ನ ಬದುಕಿಗೆ ಗುರುಗಳು. ನನ್ನ ಇಡೀ ಇವತ್ತೇನಾರು ನಾನು ಇಲ್ಲಿ ಕೂತಿರೋದಕ್ಕೆ ಕಾರಣ ಅವರೇ. ಒಪ್ಪರು ನಾನಪ್ಪ ಒಪ್ಪರು ಒಬ್ಬರು ಅದು ನನ್ನ ಬದುಕೇ ಅವರು. ಮತ್ತೆಂತ ಮತ್ತೆ ಇದನ್ನ ಅರ್ಥ ಆಗಿರ್ಬೇಕು. ಇನ್ನೇನು ಹೇಳಲಿಕ್ಕಿಲ್ಲ ಅದ್ರ ಬಗ್ಗೆ ಹೇಳಲಿಕ್ಕಿಲ್ಲ ಸರ್. ಸರ್ ತಮ್ಮ ಮೊದಲ ಮೇಳ, ತಾವು ಮೊದಲ ಬಾರಿಗೆ ರಂಗಸ್ಥಳ ಅಂದ್ರೆ ನೀವು ಭಕ್ತಿಗೀತೆ ಭಾವಗೀತೆಲ್ಲ ಹಾಡ್ತಾ ಇದ್ರಿ, ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷ ಇದ್ರಿ, ನಿಮಗೆಲ್ಲ ನೀವು ಹೇಳಿದಂತೆ ತಬಲ ನುಡಿಸ್ತೀರಿ, ಹಾರ್ಮೋನ್ ನುಡಿಸ್ತೀರಿ, ಕೊಳಲ್ ನುಡಿಸ್ತೀರಿ. ಆದ್ರೆ ಯಕ್ಷಗಾನ ಭಾಗವತರಾಗಿ ತಾವು ಪ್ರಥಮ ಬಾರಿ ರಂಗಸ್ಥಳ ಏರಿದ್ದು ಎಲ್ಲಿ ಸರ್? ಯಾವಾಗ ಪ್ರಥಮ ಭಾಗವತರಾಗಿ ಸೇರಿದ್ದು? ಬೆರಡೂರು ಮೇಳದಲ್ಲಿ. ಬೆರಡೂರು ಮೇಳ ಪ್ರಥಮವಾಗಿ ಅಲ್ಲೇ ಸೇರಿದ್ದು? ಅಲ್ಲ, ಮೊದಲು ಎಲೆಕ್ಟ್ರಿಷಿಯನ್ ಆಗಿ ಅಮೃತೇಶ್ವರಿ ಮೇಳಕ್ಕೆ ಸೇರಿದ್ದು. ಓ, ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿದ್ದು? ಹೌದು, ಅಮೃತೇಶ್ವರಿ ಮೇಳದಲ್ಲಿ ಎಲೆಕ್ಟ್ರಿಷಿಯನ್ ಆಗಿ 2 ವರ್ಷ. ನಂತರ ಹಗಲು ಅಡ್ವರ್ಟೈಸ್ ಅಂದ್ರೆ, ಆವಾಗ ಸಂಗೀತಗಾರನಿಗೆ ಸಂಬಳ ಇರಲಿಲ್ಲ. ಸಂಬಳ ಇರಲಿಲ್ಲ, 3 ದಿವಸಕ್ಕೆ 6 ರೂಪಾಯಿ ಬಟವಾಡೆ ಮಾತ್ರ. ನನಗೆ ಅಧಿಕೃತ ಸಂಗೀತಗಾರನಾಗಿ ಸೇರುವ ಧೈರ್ಯ ಇಲ್ಲ, ಯಾಕೆಂದ್ರೆ ಏನೂ ಗೊತ್ತಿಲ್ಲದಿದ್ದವ. ಬರೀ 1-6 ತಿಂಗಳಲ್ಲಿ ಸಂಗೀತ, ಆವಾಗ 3 ಗಂಟೆ ಸಂಗೀತ ಅಂದ್ರೆ ಕಲಿಯುವುದು ಸವಾಲಕ್ಷಣ. ಅದನ್ನ ಗುರುಗಳಾದ ಉಪ್ಪೂರಿ ಎಡಿಟ್ ಮಾಡಿ 1 ಗಂಟೆಗೆ ಇಳಿಸಿದ್ರು. 9-10 ಗಂಟೆ 10 ಗಂಟೆಗೆ ಒಡ್ಡೋಲ್ಗ. ಇದನ್ನೆಲ್ಲ ಮಾಡೋ ಧೈರ್ಯ ಇರಲಿಲ್ಲ, ಅಂದ್ರೆ ಗಟ್ಟಿ ಆಗಿರ್ಲಿಲ್ಲ. ನಾನು ಎಲೆಕ್ಟ್ರಿಷಿಯನ್ ಆಗಿ ಸೇರಿ 1 ಪದ್ಯ 2 ಪದ್ಯ ಹೇಳುದು ಕೆಳಗೆ ಇಳಿದು. ಅದ್ರ ನಂತರ ಉಪ್ಪೂರಿ ನಿಧಾನ 1.5 ಗಂಟೆ ಒಡ್ಡೋಲದ 1 ಪದ್ಯ ಹೇಳು, 2 ಪದ್ಯ ಹೇಳು, ಹೀಗೆ. ಅದರ ನಂತರ ತನ್ನ ಒಟ್ಟಿಗೆ ಕುಳಿಸ್ಕೊಂಡು ಕುಳಿಸ್ಕೊಳ್ತಿದ್ರು. ಅದು ಎಷ್ಟು ಹೇಳಬೇಕು ಬಿಡಬೇಕು ಸೆಕೆಂಡ್ರಿ. ನಾನು ಕಾಯ್ತಾ ಇರೋದು ಎಷ್ಟೊತ್ತಿಗೆ ನನಗೆ ಪಾಳಿ ಬರುತ್ತೆ ಈಗ ಅಂದ್ರು ಅಷ್ಟೇ. ಅಷ್ಟೇ, ಆ ಪದ್ಯ ನಾನು ಹೇಳಿದ್ರೆ ಎಲ್ಲಿಯಾದರೂ ಚೂರು ಟ್ರ್ಯಾಕ್ ತಪ್ಪಿತ್ತು ಅಂದ್ರೆ ಕೂಡಲೇ ಅವ್ರು ಬಾಯಿ ಹಾಕಿದ್ರು. ಹಾಕ್ತಾರೆ, ಬರ್ತಾರೆ. ನನಗೆ ಅದೇ ರಂಗ ತರಬೇತಿ ಅಲ್ಲೇ. ಹೌದು, ಹೀಗೆ. ಮತ್ತೆ ಹಾಡುವಾಗ ಅವರ ದೃಷ್ಟಿ ಯಾವ್ಯಾವ ಕಡೆ, ಲಕ್ಷ್ಯಗಳು ಯಾವ್ಯಾವ ಕಡೆ ಇರ್ತಿತ್ತು ಅನ್ನೋದು ನನಗೆ ಹತ್ತಿರ ಕೂತು ಸಿಕ್ಕಿದ ಸೌಭಾಗ್ಯ. ಬರೀ ಒಂದು ಅನ್ಕೊಂಡು ಹೋಗೋರಲ್ಲ, ಮೊದಲೆ ಚಂಡೆ ಅದು. ಆ ಮೊದಲೆ ನೋಡೋರಿಗೆ ಮುಖ ಹೀಗೆ ಇರ್ತಿತ್ತು, ತೆರಗಣ್ಣಲ್ಲೇ ಮೊದಲೇನು ನೋಡ್ತಿದ್ರು, ಚಂಡೆ ಅವ್ರು ನೋಡಿದ ಆ ನೋಟದಲ್ಲೇ ಚಂಡೆ ಸಣ್ಣ ದೊಡ್ಡ ಎಲ್ಲ ಅಲ್ಲೇ ಸೌಂಡ್ ಹೇಗಿರ್ಬೇಕು ಅಂತ ಹೇಳಿ ಕಲಾವಿದನ್ ನೋಡ್ತಿದ್ರು. ಅಂದ್ರೆ ಇದೆಲ್ಲ ನನ್ಗೆ ಅಲ್ಲೇ ತರಬೇತಿ. ಅಲ್ಲಿ ನಂತರ ಪುತ್ರ ಬಲಿದಾನ ಉಪ್ಪೂರ ಅಂದ್ರೆ ಅವ್ರಿಗೆ ಧೈರ್ಯ ಬಂತು ಮಾಣಿ ನಡೆಸ್ತಾ ಹೇಳುವಷ್ಟರ ಮಟ್ಟಿಗೆ. ಪಾಪಣ್ಣ ವಿಜಯದಲ್ಲಿ ಸ್ವಲ್ಪ ಬೆಳಗಿನ ಜಾಮಕ್ಕೂ ಅವಕಾಶ ಕೊಡ್ತಿದ್ರು. ಆನಂತರ ಅವರ ಕಾಲು ನೋವಾಯಿತು, ಲಾರಿ ಹತ್ತುವಾಗ ಬಿದ್ದು ಕಾಲು ಸ್ಕ್ರ್ಯಾಚ್ ಆಯಿತು. ಅಲ್ಲಿಂದ ಇಡೀ ರಾತ್ರಿ ನಾನೊಬ್ಬನೇ. ರಾಘವೇಂದ್ರ ಮಯ್ಯರು ಸಂಗೀತಕ್ಕಿದ್ರು. ದುರ್ಗಪ್ಪ ಗುಡಿಗಾರರು ಮೊದಲು ಪೌರಾಣಿಕ ಅಂದರೆ ಎಕ್ಕದಂ ಪೌರಾಣಿಕ ಆದರೆ ಅವ್ರು ಹಾಡ್ತಿದ್ರು. ಈ ಯಕ್ಷಲೋಕ ವಿಜಯ, ಸಗರ ಸಾರ್ವಭೌಮ, ರಾಜಾ ಬೃಹದ್ರಥ ಇದೆಲ್ಲ ಆದರೆ ಬೆಳಗಿನ ಜಾಮಕ್ಕೂ ಅವ್ರು ಬರ್ತಿದ್ರು ದುರ್ಗಪ್ಪ ಗುಡಿಗಾರ. ನಂಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಪುತ್ರ ಬಲಿದಾನ, ಸಂಗ್ಯಾಬಾಳ್ಯ, ರಾಣಿ ರತ್ನಮಾಲ. ರಾಣಿ ರತ್ನಮಾಲ ಬರೆದವರು ಮುಂಬೈ ಅಶೋಕ್ ಶೆಟ್ಟಿ ಅಂತ ಹೇಳಿ, ಹೌದು, ಅದು ಸಂಧ್ಯಾಶಾಪ ಅಂತ ಹೇಳಿ ಮುಲ್ಕಿ ಮೇಳದಲ್ಲ ಆದ ಪ್ರಸಂಗ. ಅದೆಲ್ಲ ಆದರೆ ನಾನೇ ಇರಬೇಕಾಗಿರ್ಬೇಕು. ಆವಾಗ ಭಾಸ್ಕರ್ ಜೋಶಿ ಅವರಿದ್ದರು, ಎಲ್ಲ ಸೀನಿಯರ್ ಕಲಾವಿದರು, ಚಿಟ್ಟಾಣಿ, ನಗರ ಜಗನ್ನಾಥ ಶೆಟ್ಟಿ, ಗೋಡೆ ನಾರಾಯಣ ಹೆಗಡೆ, ಕೊಳಗಿ ಅನಂತ ಹೆಗಡೆ, ಕೋಟ ವೈಕುಂಠ, ಎಂಬೆ ನಾಯಕರು, ಎಲ್ಲ ಅತಿ ಪ್ರಬುದ್ಧ ನಂಬರ್ 1 ಸ್ಟಾರ್ಗಳು. ಹೌದು, ಅಂದರೆ ಒಂದೊಂದ್ಸಲ ನಾನು ಕೂತಾಗ ಎಣಿಸೋದು, ಆನೆ, ಸಿಂಹ, ಹುಲಿ, ಚಿರತೆಗಳ ಮಧ್ಯದಲ್ಲಿ ಇದೊಂದು ಆಡಿನ ಮರಿ ಬೆಳೆದಾಗಾಯ್ತು ಅಂತ ಹೇಳಿ ಆಟ ಆಡಿಸ್ತೇ ಬೆಳೆಸ್ಬಿಟ್ರು. ನಾನು ಬೆಳೆದಿದ್ದೆ ಅಂತ ಹೇಳುದಿಲ್ಲ, ಅವ್ರು ಬೆಳೆಸಿದ್ರು. ತಪ್ಪುಗಳನ್ನು ಒಳಗೆ ಬಂದು ಹೇಳ್ತಿದ್ರು, ಕೆಲವು ಸಲ ರಂಗದಲ್ಲೇ ಹೇಳ್ತಿದ್ರು. ನನಗೆ ಅದಕ್ಕೇನು ಬೇಸರ ಆಗ್ತಿರ್ಲಿಲ್ಲ, ಎಲ್ಲ ತಿದ್ದಬೇಕಲ್ಲ ನಾವು, ಯಾಕೆಂದ್ರೆ ನಮ್ಮ ಒಳ್ಳೇದಕ್ಕೆ ಅನುಭವಿಸ್ತಾರೆ ಅವರು. ಹಾ, ಮತ್ತೆ ಅದು ಹೇಗೆ, ಚಿಟ್ಟಾಣಿಯವರಿಗೆ ಒಂದು ಅಭ್ಯಾಸ ಇದೆ, ಅವ್ರಿಗೆ ಚೌಕಿಯಲ್ಲಿ ಕೂತು ಏನು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ರಂಗದಲ್ಲೇ ಹೇಳು. ಅಲ್ಲೇ ಹೇಳು ಅನ್ನೋದು. ಅವ್ರಿಗೆ ಚೌಕಿಯಲ್ಲಿ ಕೂತಿದ್ದು ಹೆಂಗಿದೆ, ಅದೇ ಹಂಗಾರ ಹೇಳ್ಕೊಂಡು ಹೋಗೋ ಮಾರಾಯ ಅಂದ್ರು ಅಂದ್ರು. ಅಲ್ಲ ಹಾಗೆ ಜಗನ್ನಾಥ್ ಶೆಟ್ಟರು ಅದು ಹೀಗಾಗತ್ತೆ ಹೇಳಿ ಇಲ್ಲಿ ಒಂದು ಹೇಳಿದ್ರು, ಅಲ್ಲಿ ರಂಗದಲ್ಲಿ ಬರುವಾಗ ಮೂಡ್ ಚೇಂಜ್ ಆಗುತ್ತೆ ಅವರಿಗೆ. ನಗರ ಜಗನ್ನಾಥ್ ಅದ್ಭುತ ಕಲಾವಿದ, ಸಿರಿಮಠ ಮಂಜುನಾಯಕರು, ಬಣ್ಣದ ಗುಂಡ, ಇವರೆಲ್ಲ ನನಗೆ ಅರ್ಥಜ್ಞಾನದ ಬೆಳವಣಿಗೆ ಕೊಟ್ಟರು.
ಒಂದು ಪದ್ಯಕ್ಕೆ ಇಷ್ಟು ಅರ್ಥ ಹೇಳ್ಬೋದು, ಇಂಥ ಅರ್ಥ ಹೇಳಿದ್ಮೇಲೆ ಈ ಪದ್ಯ ಹೇಳಬೇಕು. ಹೌದು ಹೌದು. ಸಂಗೀತಗಾರರ ಹೇಳಿ ಕರಿತೀವಿ, ಸಂಗೀತಗಾರರೇ ನೀವು ಮೊನ್ನೆ ಅದು ಅವರ ಅರ್ಥಕ್ಕೆ ಇದು ಮಾಡುವ ಮೊದಲೇ ನೀವು ಪದ್ಯ ಹೇಳಿಬಿಟ್ರಿ, ಪದ್ಯಕ್ಕೆ ಬರಲೇ ಇಲ್ಲ ಅವರು. ಹಂಗಾದ್ರೆ ಏನು ಹೀಗೆ ಅಂದ್ರೆ ಎಲ್ಲ ತಿಳುವಳಿಕೆ. ಹಾ, ಅದೇ ನಾ ಹೇಳದ್ನಲ್ಲ, ಈ ಅನೇಕ ಪ್ರಾಣಿಗಳು ಮದಗಜಗಳು ಅವೆಲ್ಲ ಸೇರಿ ಒಂದು ಆಡಿನ ಮರಿ ಬೆಳೆಸಿದ್ರು ಅಂತ ಹೇಳಿ. ಅಲ್ಲಿಂದ ಅದೇ ಮೇಳವೇ ಹಿರೇಮಾಲಿಂಗೇಶ್ವರ ಮೇಳ, ಪಂಚಲಿಂಗೇಶ್ವರ ಮೇಳ ಆಯಿತು, ಹಿರೇಮಾಲಿಂಗೇಶ್ವರ ಮೇಳ ಆಯಿತು. ನಂತರ ಅಲ್ಲಿಂದ ಪಂಚಲಿಂಗ ಆಗಿ, ಪಂಚಲಿಂಗದಿಂದ ನೇರ ಭಾಗವತನಾಗಿ ಏರಿದ್ದು ಪೆರಡೂರು ಮೇಳ. ಪೆರಡೂರು ಮೇಳ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿದ್ರು. 86 ಅಂದ್ರೆ ಪ್ರಥಮ ಪ್ರಾರಂಭದ ವರ್ಷವೇ ಅದು. ಹೌದು ಸರ್. ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ, ಅದರ ಬಗ್ಗೆ ಮತ್ತೆ ಮುಂದುವರಿಸೋಣ. ಯಾರು ಅಂತ ನೋಡೋಣ, ನಿಮ್ಮ ಆತ್ಮೀಯರು. ಹಲೋ ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಇಂದು ನಿಮ್ಮ ಆತ್ಮೀಯರು ಜನಪ್ರಿಯ ಭಾಗವತರು ಸುಬ್ರಹ್ಮಣ್ಯ ದಾರೇಶ್ವರ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ ಸರ್. ನೀವು ಯಾರು ಅಂತ ಹೇಳ್ಬೇಡಿ, ನೋಡುವ ಅವ್ರು ಹೇಳ್ತಾರೆ. ಹೇಳಿ ಸರ್, ಮಾತಾಡಿ ಸರ್. ನಮಸ್ಕಾರ. ಹಲೋ. ಹಲೋ ದಾರೇಶ್ವರ ಅಣ್ಣ, ನಮಸ್ತೆ. ನಮಸ್ಕಾರ. ಪ್ರಕಾಶ್ ಹೇಳ್ರಲ್ದ ದಾರೇಶ್ವರ? ನಮಸ್ತೆ. ಒಂದು ಒಂದು ರೀತಿ ಸೆಳೆತ ಇದೆ. ಮತ್ತೆ ಪ್ರಕಾಶ್ ಅಣ್ಣ ಹೇಗಿದ್ರಿ? ಹೇಳಿ ಸರ್, ತಮ್ಮ ಅಭಿಪ್ರಾಯ ಭಾಗವತರ ಬಗ್ಗೆ. ಗಂಟೆಗಳಾಗಿ ಮಾತಾಡಬಹುದು. ಅದೇ ಇಲ್ಲ, ಅವರು ಒಂದು ಉತ್ತಮ ಭಾಗವತ ಇಡೀ ಇದರಲ್ಲಿ ಅಂತ ಹೇಳ್ತಾರಲ್ಲ, ರಂಗಸ್ಥಳದಲ್ಲಿ ಅತಿ ಒಂದು ಕಂಟ್ರೋಲ್ ಇರುವಂತ ಭಾಗವತರ ಅವರು. ಅದರಲ್ಲೂ ಹಾಸ್ಯ ಪಾತ್ರಧಾರಿಯಿಂದ ಅತಿ ಉತ್ಕೃಷ್ಟ ರೀತಿಯ ಮನೋರಂಜನೆ ಇದು ಮಾಡಿರ್ಬೇಕಂತ ಅವರೇ, ಅದ್ರ ಬೇರೆ ಯಾರಿಂದ ಸಾಧ್ಯ ಇಲ್ಲ. ಅವರನ್ನು ಮಾತಾಡ್ಸೋದನ್ನ ಹಿಡಿದು ಅದಕ್ಕೆ ಸರಿಯಾದ ಒಂದು ಅವನ ಹಾಸ್ಯಗಾರನ ಮಾತಿಗೆ ಒಂದು ಸ್ಪಂದನೆಯನ್ನು ಕೊಟ್ಕೊಂಡು, ಅದು ಅಲ್ಲದೆ ನಾನು ಕೆಲವು ಅವರದ್ದು ಇದನ್ನೆಲ್ಲ ನೋಡಿದ್ದೆ. ನನ್ಗಂತೂ ಈಗಂತೂ ಅವರ ಅಷ್ಟ ಅಂತ ರಾಜಾಂಗಣದಲ್ಲಿ ಆಗ್ತಿತ್ತಲ್ಲ, ಅದರಿಂದ ತುಂಬಾ ಪರಿಚಯ. ಅದು ಅಲ್ಲದೆ ನಾನು ಅವರ ತುಂಬಾ ಯಕ್ಷಗಾನ ನೋಡಿದೆ. ಈ ಚಿತ್ತಣಿ ಅವರನ್ನು ಈ ಸಂಗ್ಯಾಪಾಳಿ ಅಂತ ಅದು ಭಾರಿ ಅಪರೂಪದಲ್ಲಿ ಆಗುವಂತ ಪ್ರಸಂಗ ಅದು. ಅದರಲ್ಲೆಲ್ಲ ಅವರನ್ನು ಕುರಿತಿದಂತ ರೀತಿಯಾಗಿರ್ಲಿ ಅಥವಾ ಕಾಳಿದಾಸದಲ್ಲಿ ಅವರ ಪದ್ಯ ಅದನ್ನೆಲ್ಲ ಈಗಲೂ ಅದನ್ನು ಎಂಚ್ಕೊಂಡು ನಾವು ಈಗ ಹಿರಿಯ ಯಕ್ಷಗಾನ ನೋಡೋದು ಹಾಗೆ. ಇದನ್ನು ಇಳಿಸ್ಕೊಂಡು ಈಗಿದೆ ಯಕ್ಷಗಾನದವರು ಕಂಪೇರ್ ಮಾಡಿ ನೋಡ್ತಾ ಇರೋದು. ಉತ್ತಮ ರೀತಿಯ ಭಾಗವತರು, ಅದರ ಮಟ್ಟಿಗೆ ಮಾತಾಡ್ಲಿಕ್ಕೆ ಇಲ್ಲ. ಕಲ ಇದನ್ನು ಹೊಸ ಹೊಸ ಪ್ರಸಂಗಗಳಿಗೆ ಅದನ್ನು ಅತಿ ಉತ್ಕೃಷ್ಟ ರೀತಿ ಏರಿಸಿದ್ರಲ್ಲಿ ಎರಡು ಮಾತಿಲ್ಲ ಅದ್ರ ಮಟ್ಟಿಗೆ. ಆಯ್ತು ಪ್ರಕಾಶ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಅಲ್ಲ, ನೀವು ಅವರನ್ನು ನಮ್ಮೊಂದಿಗೆ ಸಂದರ್ಶನ ಮಾಡಿ ನಮ್ಗೆ ಖುಷಿ ಆಗಿದೆ. ಖಂಡಿತ, ನಮಗೂ ಕೂಡ ಖುಷಿ ಸರ್. ಬಹಳ ಹೆಮ್ಮೆ, ಬಹಳ ಹೆಮ್ಮೆ ಅನಿಸ್ತದೆ ನಮಗೂ ಕೂಡ. ದೊಡ್ಡ ವ್ಯಕ್ತಿ ಸಂದರ್ಶನ ಮಾಡಿದ್ರೆ ಅದು ಭಾರಿ ಖುಷಿ ನಮಗೆ. ಹೌದು ಸರ್, ಜನಪ್ರಿಯ ಭಾಗವತರು, ಬಹಳ ಖುಷಿ ಆಗುತ್ತೆ. ತಮಗೆ ಯೋಚನೆ ಬಳಗದ್ರ ಪರವಾಗಿ ಧನ್ಯವಾದಗಳು ಸರ್. ಸರ್, ತಾವು ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಪೆರಡೂರು ಮೇಳದ ಬಗ್ಗೆ ಒಂದೆರಡು ಮಾತು. ಪೆರಡೂರು ಮೇಳ ನನಗೆ ಪ್ರಾತಸ್ಮರಣೀಯ. 86 ನಾನು ಸೇರಿದಾಗ ನನಗೆ ಅವಾಗ 29 ವರ್ಷ. ಅದು ಏನು ಧೈರ್ಯ ಬಂತು ಕರುಣಾಕರ ಶೆಟ್ಟಿ ಅವರಿಗೆ, ಇಡೀ ಮೇಳವನ್ನ ಕಟ್ಟಿ ನನ್ನ ಜೇಬಲ್ಲಿ ಹಾಕಿದ್ದಾರೆ. ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ನಾನು ಓನ್ಲಿ ಫಾರ್ ಯಾವುದು ಕಾಂಟ್ರಾಕ್ಟ್ ಮೇಳ ಇಷ್ಟೇ. ಮತ್ತೆಲ್ಲ ಆಟ ಪ್ರದರ್ಶನ ಎಲ್ಲ ನಿಮ್ಮದೇ, ನಿಮ್ಮದೇ, ನೀವು ಸುಪ್ರೀಂ. ಮತ್ತೆ ನಾನು ಏನು ಹೇಳಿದ್ರು ಅದನ್ನ ಅಲ್ಲ ಅಂತ ಹೇಳಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ನಾನು ಮೊದಲು ಇದಾಯ್ತು, ಫಸ್ಟ್ ಇಯರೇ ಬಂದಿದ್ದು ಶೂದ್ರ ತಪಸ್ವಿನಿ. ಅದೇ ವರ್ಷ ನನ್ನ ಸುಯೋಗ ಕಾಳಿದಾಸ ಕ್ಯಾಸೆಟ್ ರಿಲೀಸ್ ಆಯ್ತು. ಅತ್ಲಾಗಿ ಆಡಿಯೋ ವಲಯದಲ್ಲಿ ನನಗೆ ಅದು ಹೆಸರು ತಂದು ಕೊಟ್ಟು, ಪ್ರದರ್ಶನದಲ್ಲಿ ಶೂದ್ರ ತಪಸ್ವಿನಿ. ಶೂದ್ರ ತಪಸ್ವಿನಿ ಪ್ರಸಂಗದಲ್ಲಿ ಒಂದು ಕೊರವಂಜಿ ಹಾಡು, ಅದು ಕಂದಾರ ರಘುರಾಮ್ ಶೆಟ್ಟರ್ ಬರದ್ದು. ಆದರೆ ಅವರೇ ಹೇಳಿದ್ದಾರೆ ಆ ಕೊರವಂಜಿ ಹಾಡನ್ನು ತಾನು ಬರೆಯಲಿಲ್ಲ, ಅದನ್ನು ದಾರೇಶ್ವರ ಬರೆದಿದ್ದು. ಅದು ಹೇಗೆ ಕೇಳಿದ್ರೆ, ಆವಾಗ ಒಂದು ಆಟ ಮುಗಿಸಿ ಮಧ್ಯಾಹ್ನ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ನಾನು ಮಣಿಪಾಲದಿಂದ ಬರ್ತಾ ಇತ್ತು. ಉಡುಪಿಯಲ್ಲೆಲ್ಲೋ ಹತ್ತಿರ ಎಲ್ಲೋ ಆಟ. ಈ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಈ ಬುಟ್ಟಿಗೆ ಒಂದು ಕೋಲ್ ಕಟ್ಟಿ, ಒಂದು ತಂತಿ ಕಟ್ಟಿ, ಅದು ಹಿಂಗ್ ನಂಗ ಡಿಂಗ್ ನಂಗ ಡಿಂಗ್ ನಂಗ ಬರ್ತಿತ್ತಲ್ಲ, ಅದನ್ನು ಕಟ್ಟಿ ಏನೋ ಹಾಡ್ತಿದ್ದ.
ಬಸ್ ಹತ್ರ ಎಲ್ಲ ಬರೋಣ. ಆವಾಗ ಒಂದು 15-20 ಪೈಸೆ ನಾಲ್ಕು ಅಣೆ ಅಂದ್ರೆ ಭಾರಿ ಬ್ರಹ್ಮಾಂಡ. ಹೌದೌದು, ನಾಲ್ಕು ಅಣೆ ಕೊಟ್ಟೆ. ಬಸ್ ಹೋಗುವವರಿಗೆ ಹಾಡಪ್ಪ ಒಂದೆರಡ ಹಾಡು ಹಾಡ್ರಿ ಅಂತಂದು ಅವ ಬಯಲುಸೀಮೆ ಕಡೆ ಆ ಹಾಡನ್ನೆಲ್ಲ ಹಾಡ್ದ. ಟ್ಯೂನ್ ಜಾನಪದ ಅನಿಸ್ತು. ಇಲ್ಲಿ ತಲೆ ಒಳಗೆ ಅದೇ ಗುಹಿ ಕೊಡ್ತಾ ಇವರು ಚಂದ್ರಶೇಖರ್ ಶೆಟ್ಟರು ಹಾ ಇದನ್ನೊಂದು ಎಲ್ಲರೊಂದು ಪ್ರಸಂಗಕ್ಕೆ ಹಾಕಲಕ್ಕಲ್ಲೇ ಅಂಥೇಳಿ ಮಾತಾಡ್ತಾ ಬಂದರು. ಏನು ತಲೆ ಒಳಗೆ ಅದು ಕೊಡ್ತಾ ಇದ್ದು ಈ ಸೋದರಿಗೆಯ ಲಗ್ನ ನಿಮಗೆ ಆದುದಲ್ಲವೇ ಮಾವ ಮೇದಿನಿಯನು ಕೊಟ್ಟು ಒನಕೆ ಬೋದುದಲ್ಲವೇ ತಾರ ನನ್ನ ನರ ನಾನೆನ ನಾನ ತರ ನನ್ನ ನಾನ ತರ ನಾನ ನಾನ ನನ ನಾನ ನಾನ ತರ ನಾನ ನನ್ನ ನನ್ನ ನಾನ ಬಂದ ನೋವ ಅವನೇನೋ ಹಾಡ್ದು ಆ ಟ್ಯೂನ್ ಅದನ್ನು ತೆಗೆದು ಇದಕ್ಕೆ ಸೇರಿಸಿದ್ದು. ಸೋದರಿಗೆಯ ಲಗ್ನ ನಿಮಗೆ ಇದನ್ನು ಮಾಡಿದ ಮೇಲೆ ಅಲ್ಲಿ ಭಗವತಿ ಇಂದಿರೆ ಕಥಾನಾಯಕಿ ಅವಳು ಭಗವತಿಯಾಗಿ ಎಂಟ್ರಿ ಆಗ್ತಾಳೆ. ಭಾಷೆ ಬೇರೆ. ರಾಮನಾಯರಿ ಅವರು ಅದ್ಭುತ ಅಂದ್ರೆ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ರಾಮನಾಯರಿ ಮೂರೂರು ವಿಷ್ಣು ಭಟ್ರ ವಿಮಲೆ ಅದು ಅಲ್ಟಿಮೇಟ್, ಅದು ವರ್ಣನೆಗೆ ಸಿಕ್ಕುವುದಿಲ್ಲ. ಗೋಡೆ ನಾರಾಯಣ ಹೆಗಡೆಯವರ ಉದಯ, ಇವರದ್ದು ಬೇಗಾರ ಪದ್ಮನಾಭ ಅವರದ್ದು ಅರುಣ. ಏನು ಆ ಸೆಟ್ ಅಂದ್ರೆ ಕಲಾವಿದರ ಕೂಟ ಅಷ್ಟು ಒಳ್ಳೆಯದು. ನಂತರ ಒಪ್ಪಂದ ನಾಗೇಂದ್ರ ಅವರು ಮಾಡಿದ್ರು. ಅಲ್ಲಿಂದ ಈ ಭಗವತಿ ಬಂದಳು ಅವರು ಒಂದು ಬಾಮಿನಲ್ಲಿ ಬರೆದಿದ್ದಾರೆ ಕಂದ ಅವರದು ಗುಮಷ್ಟು. ಒಂದಳು ಕೊರವಂಜಿರುಪದಳು ತರನೋನು ಇದು ಸಾಧಾರಣ 5 ಗಂಟೆ 4 ಬೆಳಗಿನ ಜಾವ. ಬೆಳಗಿನ ಜಾವದು ಸೀನ್ ಅದೇ. ಅಲ್ಲಿ ನನಗೇನಾದ್ರೂ ಬೇಕು ಅಂತ ಅನಿಸ್ತು. ಈಗ ಸೆಕೆಂಡ್ ಲೈನಿ ನಾನು ಬಂದೆ ಯಾವುದು ತ ನನ್ನ ಅದು ನಾನು ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಂಡೆ. ಇದಕ್ಕೆ ಮೋಹನ್ ದರ್ಶನಿ ಅವ್ರ ಹತ್ರ ಕೇಳಿದೆ ಕೊರವಂಜಿ ಎಂಟ್ರಿಗೆ ಅದೊಂದು ಪದ್ಯ ಬೇಕಲ್ಲ ಅಂತ. ಎಂತಾರ ಬಾ ಮಾಡಿ ಬಾಗೋತ್ರೆ ಅಂದ್ರ. ಆವಾಗ ನನಗೆ ಬ್ಯಾಕ್ ಬೋನ್ ಅವರೇ, ಅವರೇ ಪೌರಾಣಿಕಕ್ಕಾಗಲಿ ಹೊಸ ಪ್ರಸಂಗಕ್ಕಾಗಲಿ. ಅಂದ್ರೆ ನನಗೇನಾದ್ರೂ ಸಮಸ್ಯೆ ಬಂದ್ರೆ ಆರ್ಗೋಡ್ ಅವ್ರ ಹತ್ರ ಕೇಳೋದು. ಅವರು ಬೇಕಾದ್ರೆ ಬೇಕು ಅಂತ ಹೇಳ್ತಾರೆ, ಇಲ್ಲದಿದ್ರೆ ನಿಷ್ಠೂರವಾಗಿ ಕಸಬಿತ್ತೆ ನಿಮ್ಗೆ ಹನೇ ಹತ್ರ ಬೇಡ ಹಿಂಗೆ. ಅಲ್ಲಿ ಕಣಿಯ ಹೇಳಲು ಬಂದೆ ಇದು ರಾಮನಾಯರಿ ಅವರು ಹೇಳ್ತಾ ಇರುವ ಡೈಲಾಗ್. ಕಣಿ ಹೇಳ ಬಂದೀನ್ರಿ, ಕಣಿ ಹೇಳ್ತೇನೆ ನಾನು, ಕಣಿ ಹೇಳ್ತೇನೆ, ಕಣಿ ಹೇಳಲು ಬಂದೆ ಕೊರವಂಜೆ ನಾನು ನಾನವ್ವ ಅಂತ ಹೇಳಿ ಅದನ್ನೇ ಹಾಡಾಗಿ ತಗೊಂಡ್ರಿ. ಕಣಿಯ ಹೇಳಲು ಬಂದೆ ಕೊರವಂಜೆ ನಾನಮ್ಮ, ಕಣಿಯ ಕೇಳಿರಮ್ಮ ನೀವು, ಕಣಿಯ ಕೇಳಿರಮ್ಮ ಅದು ಇದನ್ನು ಅವನೇ ಹೇಳ್ತಿದ್ದ. ಆದದ್ದು ಆದಂಗ ಹೇಳ್ತೀನ್ರಿ, ಹೋದದ್ದು ಹೋದಂಗ ಹೇಳ್ತೀನ್ರಿ, ಇದ್ದದ್ದು ಇದ್ದಂಗೆ ಹೇಳ್ತೀನ್ರಿ, ಹೌದಾದ್ರೆ ಹೌದನ್ನೇ ಅಲ್ಲಾದ್ರೆ ಅಲ್ಲ ಅನ್ನೇ ಇದನ್ನು ಹೇಳ್ತಿದ್ದ. ಇದನ್ನೇ ಹಾಡಿದ್ದು ತಗೊಂಡ್ರಿ. ಆದ್ರೆ ನನಗೆ ಇನ್ನೊಂದು ಲೈನ್ ಬೇಕಿತ್ತು, ಮತ್ತೊಂದು ವಾಕ್ಯ ಬೇಕಿತ್ತು. ಅದಕ್ಕೆ ಶಣೆಯರ ಹತ್ರ ಕೇಳಿದೆ. ಅವರು ಹೇಳಿದ್ರು ಈ ಮುಂದವಳು ಈ ಮಾಟ ಕೃತ್ರಿಮ ಇಳಿತಾಳೆ, ಅದನ್ನ ಅದನ್ನೇ ತಗೊಂಬಾಗುತ್ತೆ. ಮಾಟ ಮಂತ್ರವ ಬಲ್ಲೆ, ಕೂಟ ವೈದ್ಯವ ಬಲ್ಲೆ, ಎಷ್ಟು ತಪ್ಪದ್ದ ಹಂಗೆ ಕಣ್ಣಿ ಹೇಳುವೆ. ಪಾಸ್ ಆಗಿ ಬಿಡ್ತು. ಪಾಸ್ ಅಂದ್ರೆ ಅದಕ್ಕೆ ಚಪ್ಪಾಳೆ ಬಿದ್ದಿದ್ದು ನನಗೆ ಆವಾಗ ಉಪ್ಪೂರಿಗೆ ಚುಟ್ಟಾಣಿಯವರಿಗೆ ಚಪ್ಪಾಳೆ ಬಿದ್ದದ್ ನೆನಪಾಯ್ತು. ಓ ಚಪ್ಪಾಳೆ ಕಲಾವಿದರಿಗೆ ಇದಕ್ಕೆ ಹಾಕೋದು ಒಳ್ಳೇದು ಅಂತ ಹೇಳಿ. ಆವಾಗ ಈಗ ನಾನು ಚಪ್ಪಾಳೆ ಚೀಪ್ ಆಗಿರ್ಲಿಲ್ಲ, ಚೀಪ್ ಆಗಿದೆ ಅಂತ ಗೌರವ ಇತ್ತು. ಈಗ ಕೂತರು ಚಪ್ಪಾಳೆ, ನಿತ್ರು ಚಪ್ಪಾಳೆ, ಬರುವಾಗ ಬರುವ ಮೊದಲೇ 5 ನಿಮಿಷ ಮೊದಲೇ ಚಪ್ಪಾಳೆ, ಎಲ್ಲಾ ಪದ್ಯಕ್ಕೂ ಚಪ್ಪಾಳೆ, ಎಲ್ಲಾ ಕುಣತಕ್ಕೂ ಚಪ್ಪಾಳೆ. ಆವಾಗ ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಕುಮಟ, ಅಂಕೋಲಾದಲ್ಲಿ ಚಪ್ಪಾಳೆ ಬೀಳಲಿಕ್ಕೆ ಇಲ್ಲ. ಇದಿಷ್ಟು ಕಡೆ ಚಪ್ಪಾಳೆ ಬೀಳುದು ಅಮೃತೇಶ್ವರಿ ಮೇಳದಲ್ಲಿ ಉಪ್ಪೂರಿಗೆ ಚಿಟಾಣಿಗರಿಗೆ. ಕೊಪ್ಪ ತೀರ್ಥಹಳ್ಳಿಯಲ್ಲಿ ನಗರ ಜಗನ್ನಾಥ ಶೆಟ್ಟಿ ನೋಡಿ, ಅವಾಗ ಬಿದ್ದ ಚಪ್ಪಾಳೆ ನನಗೆ ಈಗಲೂ ನೆನಪಿದೆ. ಅಂದ್ರೆ ಆ ಚಪ್ಪಾಳೆಗೆ ಅಷ್ಟು ಮೌಲ್ಯ ಇತ್ತು. ಮತ್ತೆ ಪ್ರತಿ ಮಾತಿಗೆಲ್ಲ ಚಪ್ಪಾಳೆ ಖುಷಿಯಾದ್ರೆ ಮಾತ್ರ ಅದು ಪಾಸ್ ಆಯ್ತು. ಪಾಸ್ ಆಗಿ ನಂತರ
ಪ್ರದರ್ಶನದ ಮಾಧ್ಯಮ. ನಂತರ ದೇವದಾಸ್ ಈಶ್ವರ ಮಂಗಲ ಅವರ ಪ್ರವೇಶ ಆಯಿತು. ಈ ಕಂದಾವರು ರಾಮಶೆಟ್ಟರ ಶಾಪ ಸಂಯೋಗ, ಅದಕ್ಕೆ ನನ್ನ ಹೆಂಡತಿಯ ಡಾನ್ಸ್ ಡೈರೆಕ್ಷನ್ನು, ಚೈತ್ರಚಂದನ, ಪದ್ಮಪಲ್ಲವಿ, ಅದಕ್ಕೂ ನನ್ನ ಹೆಂಡತಿಯಿಂದಲೇ ಭರತನಾಟ್ಯದ್ದು ಡಾನ್ಸ್ ನಿರ್ದೇಶನ. ನಂತರ ಇದು ದೇವದಾಸ ಈಶ್ವರ ಮಂಗಲ ಅವರದ್ದಿಂದ ಹೊಸ ಪ್ರಸಂಗಗಳ ನಾವು ಫಸ್ಟ್ ಮಾಡಿದ್ದು ಅದೇ ಪವಿತ್ರ ಪದ್ಮಿನಿ ಸಿರಿಸಂಪಿಗೆ, ಅದರದ್ದು ಯಾವ ಸಿನಿಮಾ ಅದಲ್ಲ, ಪವಿತ್ರ ಪದ್ಮಿನಿ ಅಗ್ನಿಸಾಕ್ಷಿ ಸಿನಿಮಾದ ನಾನಾ ಪಾಟ್ಕರ್ ಅದನ್ನು ನೋಡಿದಾಗ ಒಬ್ರು ಕರೆ ಮಾಡಿರ್ತಾರೆ, ಯಾರನ್ನ ನೋಡೋಣ. ಹಲೋ ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇಂದು ನಿಮ್ಮ ಆತ್ಮೀಯರು ನಮ್ಮೊಂದಿಗಿದ್ದಾರೆ, ಜನಪ್ರಿಯ ಭಾಗವತರು, ನೀವೇ ಮಾತಾಡಿ ಅವರೊಂದಿಗೆ. ಸರಿ ಸರಿ. ನಮಸ್ಕಾರ. ನಮಸ್ಕಾರ ಭಾಗವತರೇ. ಸುಧೀರ್ ಹಲೋ. ಸುಧೀರ್ ಭಟ್ರ ಹಲೋ. ಹಲೋ. ಹೌದು, ಗೊತ್ತಾಯ್ತ. ಎಲ್ಲಿದ್ರಿ ಸುಧೀರ್? ನಮಸ್ಕಾರ. ನಾನು ಮನೇಲಿದ್ದೆ ಈಗ. ಹೌದಾ? ಹೌದು. ಮತ್ತೆ ಹೇಗಿದ್ರಿ? ಆರಾಮಿತ್ತು. ಭಾಗವತರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದೆರಡು. ಭಾಗವತರ ಬಗ್ಗೆ ಅಂದ್ರೆ, ನಾನು ಈಗ ಯಕ್ಷಗಾನಕ್ಕೆ ಬರ್ಲಿಕ್ಕೆ ಕಾರಣವೇ ಧಾರೇಶ್ವರ ಭಾಗವತ. ಹಾಗಲ್ಲ, ಅವರನ್ನು ನೋಡ್ಕೊಂಡು, ಅವರು ಭಾಗವತಿಗೆ ಕೇಳಿಕೊಂಡು ನಾನು ಅದರ ಪ್ರೇರಣೆಯಿಂದಲೇ ಯಕ್ಷಗಾನಕ್ಕೆ ಬಂದ ಅಂತ ಹೇಳ್ಬೋದು. ನಿಮ್ ಸಣ್ಣದಿಂದ ಧಾರೇಶ್ವರ ಭಾಗವತರ ಅಂದ್ರೆ ಭಾರಿ ಇಷ್ಟ ಅವ್ರ ಪದ್ಯ ಅಂದ್ರೆ. ಮುಂಚೆ ಎಲ್ಲಿವರೆಗಂದ್ರೆ ಪೆರಡೂರು ಮೇಳ ಅಂದ್ರೆ ಧಾರೇಶ್ವರ, ಧಾರೇಶ್ವರ ಅಂದ್ರೆ ಪೆರಡೂರು ಮೇಳ, ಹಾಗೆ ನಮ್ ಮನಸ್ಸಲ್ಲಿ. ಈಗ ಅದನ್ನೇ ಮಾತಾಡ್ತಿದ್ದೀನಿ. ಅದೇ ಪೆರಡೂರು, ನಮ್ದು ಊರು ಪೆರಡೂರು. ನಾವು ಪೆರಡೂರು ಮೇಳದ ಆಟ ಜಾಸ್ತಿ ನೋಡ್ತಿತ್ತು ಅವಾಗ. ಆಗ ಒಂದು ಸಲ ಎಂತ ಅಂದ್ರೆ, ನಾವು ಹೀಗೆ ಆಟ ನೋಡ್ಲಿಕ್ಕಂತ ಹೋಗಿತ್ತು ಸಣ್ಣ ಇರುವಾಗ. ಅವಾಗ ಟಿಕೆಟ್ ತಕೊಂಡು ಆಟಕ್ಕೆ ಹೋದ್ಮೇಲೆ ಒಂದು 11 ಗಂಟೆ ಆಗ ಗೊತ್ತಾಯ್ತು ಧಾರೇಶ್ವರ ಭಾಗವತರ ರಜೆ ಅಂತ. ಅಲ್ಲಿಂದ ಸೀದಾ ಇಟ್ಕೊಂಡು ಮನೆಗೆ ಬಂದದ್ದು. ನೋಡ್ಲಿಲ್ಲ ಆಟ? ಇಲ್ಲ, ಮತ್ತೆ ಆಟ ನೋಡ್ಲಿಲ್ಲ. ಅದ್ರ ನಂತರ ಫಸ್ಟ್ ಹೋಗಿ ಚೌಕಿನ್ ನೋಡುದು, ಧಾರೇಶ್ವರ ಇದ್ದಾರ ಅಂತ. ಇದ್ರೆ ಆಟ ನೋಡುದು, ಇಲ್ಲಿರ್ತಿದ್ರೆ ಮನೆಗೆ. ಅಭಿಮಾನ. ಹೌದು, ಅಷ್ಟೇ ಅಭಿಮಾನ. ಆಗ್ಲಿ, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಅಭಿಮಾನ ನುಡಿಗಳಿಗೆ ಬಹಳ ಖುಷಿ ಆಯ್ತು. ನಿಮ್ಗೆ ಧನ್ಯವಾದ ಸರ್. ವಿಚಾರ ಬಳಗದ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದ. ಸರಿ ಸರಿ ಸರಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಅಲ್ಲಿಂದ ಅಂದ್ರೆ ನಾವು ಮತ್ತೊಂದು ಕೇಳಲಿ ಸರ್, ತಮ್ಮ ಮನೆ ಅವರು ಅಂದ್ರೆ ಮಡದಿ ಅವರು ಕಲಾವಿದರು, ಅವರ ಬೆಂಬಲ ನಿಮ್ಗೆ ಹೇಗಿತ್ತು ಸರ್? ತುಂಬಾ ಅಂದ್ರೆ ನನ್ನ ವ್ಯಕ್ತಿತ್ವದ, ನನ್ನ ಸಂಸಾರದ ಹೆಗಲು, ಎರಡು ಹೆಗಲು, ತಲೆ ಎಲ್ಲವೂ ಅವಳೆ. ಅವ್ರ ಹೆಸರು ಸುಜಾತ ಅಂತೇಳಿ ಮೊದಲಿತ್ತು. ಮದುವೆ ಆದ ನಂತರ ನಾನು ಸುಧಾ ಅಂತಂದ್ರೆ, ಅದರಲ್ಲೂ ಒಂದು ನನ್ನ ಸಣ್ಣ ಸ್ವಾರ್ಥ, ಸುಬ್ರಹ್ಮಣ್ಯ ಧಾರೇಶ್ವರ ಸುಧಾ ಬರ್ಬೇಕು. ಅವಳು ಭರತನಾಟ್ಯ ಕಲಾವಿದೆ, ಕ್ಲಾಸ್ ಅಲ್ಲಿ ನಡೆಸ್ತಾ ಇದ್ಲು. ಪ್ರಥಮ ಅಕ್ಕಾಣಿಯಮ್ಮ ಅವರ ಮಹಿಳಾ ಮೇಳದಲ್ಲಿ ಇವಳು ಕಲಾವಿದೆ ಆಗಿದ್ದ. ಅವಳು ಇವಳ ಗುರುವು ನೋಡಿ ಹೇಗೆ ಒಂದು ಬಾಂಧವ್ಯ. ಇವಳ ಗುರು ಸದಾನಂದ ಐತಾಳ್ರು. ಈಗಿನ ಅಟ್ ಪ್ರೆಸೆಂಟ್ ಈಗ ಯಕ್ಷಗಾನದ ಕುರಿತು ಸರ್ವಾಂಗೀಣವಾಗಿ ಇದಂ ಇತ್ತಂ ಹೇಳುವ ಒಬ್ಬನೇ ಒಬ್ಬ ಸಮರ್ಥ ಸದಾನಂದ ಐತಾಳ್ರು. ಎಲ್ಲ ಬಂತು, ವ್ಯಾಕರಣದಿಂದ ಹಿಡಿದು ರಾಗದಿಂದ ಹಿಡಿದು ತಾಳ, ಪ್ರತಿ ಯಕ್ಷಗಾನದಲ್ಲಿ ಏನೇನಿದೆ ಅದೆಲ್ಲದರ ಬಗ್ಗೂ ವ್ಯವಸ್ಥಿತವಾಗಿ, ಸರಿಯಾಗಿ, ನಿಖರವಾಗಿ ಅಂದ್ರೆ ಸಾಕ್ಷಿ ಸಹಿತವಾಗಿ ಹೌದು ಹೇಳಬಲ್ಲವರು ಅವರೊಬ್ರೆ. ಅವರೇ ನನಗೂ ಗುರುಗಳಾಗಿದ್ದು. ನಿಮ್ ಗುರುಗಳಾಗಿದ್ರು. ಇದು ದೈವಿ ಸಂಕಲ್ಪ, ದೈವಿ ನಿರ್ಣಯ. ಎಲ್ಲದಕ್ಕೂ ಡ್ಯಾನ್ಸ್ ಡೈರೆಕ್ಷನ್ ಅವಳದ್ದು, ಮೇಲಿಂದ ಸಂಭಾಷಣೆಗಳು ಅವಳು. ಮೊದಲು ಒಂದು ಮೊದಲೆಲ್ಲ ಒಂದು 10-15 ಆಟಕ್ಕೆ ಬರ್ತಿದ್ಲು. ಆ ಸಂಭಾಷಣೆ ಹೀಗಾಗಬೇಕು, ಇದು ಸರಿಯಾಗುವುದಿಲ್ಲ, ಮತ್ತೆ ಈ ಸೀನ್ ಹೆಚ್ಚು ಬೆಳೆಸಬೇಡಿ. ಅವಳಿಗೆ ಅತಿ ಖುಷಿಯಾಗುವುದು ರಮೇಶ್ ಭಂಡಾರಿ ಕಾಮಿಡಿ. ಅದನ್ನು ರಮೇಶ್ ಭಂಡಾರಿ ಸೀನ್ ಅನ್ನು ಕಟ್ ಮಾಡಬೇಡಿ. ರಮೇಶ್ ಭಂಡಾರಿ ಮತ್ತೆ ರಾಮನಹರಿ ಸೀನ್, ರಾಮನಹರಿ ಎರಡು ಕಟ್ ಮಾಡ್ಲೇಬೇಡಿ. ಅದು ಅವ್ರು ಕರೆಕ್ಟ್ ಇತ್ತು. ಈಗ ಬೇಕಾದ್ರೆ ಬೆಳೆಸೋದು ಅತ್ತ ಕಾಣಿ ಅಂತ ಹೇಳುದು. ಹೌದು, ಎಲ್ಲದರಲ್ಲೂ ಸಪೋರ್ಟ್. ಸಂಸಾರದಿಂದ ಹಿಡಿದು ನನ್ನ ವೃತ್ತಿ ಜೀವನದಲ್ಲೇ ಇರೋದು, ಪ್ರತಿಯೊಂದಕ್ಕೂ. ಪ್ರತಿ ವರ್ಷ ಅವಳು ಟೈಟ್ಲ್ ಸಾಂಗಿಗಾಗಿ ಎಲ್ಲಾ ಹಾಡುಗಳನ್ನ ಒಟ್ಟಾಕೋದು, ಅದಾಗ್ಬೋದಾ ಇದಾಗ್ಬೋದಾ ಅದನ್ನ ಹೇಳಿ ನೋಡಿ ಮನೇಲಿ ರಿಹರ್ಸಲ್, ಅದಕ್ಕೆ ಹಿಂಗಾದ್ರೆ ಎಲ್ಲ ನನ್ಗೆ ಗೈಡ್ 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 ಬೆನ್ನೆಲುಬು. ನಿಮ್ಮ ಬೆನ್ನೆಲುಬು. ನಿಮ್ಗೆ ಮತ್ತೆ ಮಕ್ಕಳು? ಮಗ ಕಾರ್ತಿಕೇಯ ಅಂತ ಹೇಳಿ ಬೆಂಗಳೂರಲ್ಲಿದ್ದಾನೆ, ವೆಬ್ ಡಿಸೈನರ್, ಸೊಸೆ ಸಾಫ್ಟ್ವೇರ್. ಮಗಳು ಟೆಕ್ಸ್ಟೈಲ್ ಕಂಪ್ನಿಯಲ್ಲಿದ್ದಾನೆ, ಅಳಿಯ ಅದೇ ಕಂಪ್ನಿ ದುಬೈಯಲ್ಲಿದ್ದಾನೆ. ಅಂದ್ರೆ ನಿಮ್ಮ ಈ ಭಾಗವತಿಗೆ ಅವರಲ್ಲಿ ಬರಲಿಲ್ಲ?
ಇಲ್ಲ ಬರಲಿಲ್ಲ. ಮಗ ಚಂಡೆ ಬಾರಸ್ತ ಈ ಭಾಗವತಿಗೆ ಬರಲಿಲ್ಲ. ಇಲ್ಲ, ಮಗನಿಗೆ ಒಳ್ಳೆ ಸ್ವರ ಇತ್ತು. ನನಗೆ ಹಿಂದೂಸ್ತಾನಿ ಸಂಗೀತ ಬಹಳ ಪ್ರೀತಿಯ ಲೋಕ, ಅದಕ್ಕೆ ಹಾಕುವ ಮಾಡಿದೆ. ಆದ್ರೆ ಅವನಿಗೆ ಯಕ್ಷಗಾನದ ಮೇಲೆ ಹೋಗಲು. ಯಕ್ಷಗಾನ ಅದೆಲ್ಲಿ ಹೋಗ್ತದೆ, ಅದು ಬರೋದಿಲ್ಲ. ಅದೇ ಸರ್, ಅದೇ ಸರ್, ತಾವೊಂದು ಟ್ರಸ್ಟ್ ಮಾಡಿದ್ರಿ, ಧಾರೇಶ್ವರ ಯಕ್ಷಗಾನ ಚಾರಿಟೇಬಲ್ ಟ್ರಸ್ಟ್ ಅಂತ. ಆ ಟ್ರಸ್ಟಿನ ಉದ್ದೇಶ ಮತ್ತು ಅದರ ಒಂದು ಇಲ್ಲಿವರೆಗೆ ನಡ್ಕೊಂಡು ಬಂದ ಹಾದಿ, ಅದ್ರ ಬಗ್ಗೆ ಒಂದು ಎರಡು ಮಾತು. ಟ್ರಸ್ಟ್ ಮಾಡಿದ ಉದ್ದೇಶ, ನನ್ನ ನಿವೃತ್ತಿಯ ನಂತರ ಎಷ್ಟೋ ಯಕ್ಷಗಾನಕ್ಕಾಗಿ ತಮ್ಮ ಬದುಕನ್ನು ಇಟ್ಟು ಮೂಲೆ ಗುಂಪಾಗಿ ಅಥವಾ ಅವರನ್ನು ಮರೆತ ಸಮಾಜದಿಂದ ದೂರ ಇದ್ದು ತಮ್ಮ ಯೌವನ ಕಾಲದ ವೀರಗಾಥೆಗಳನ್ನು ಮೆಲುಕಾಡಿಸ್ತಾ ಇರುವವ್ರನ್ನ ಗುರುತಿಸಿ ಅವರನ್ನ ಸಮಾಜಕ್ಕೆ ಗುರುತಿಸೋದು, ಅವರಿಗೆ ಒಂದು ಗೌರವಧನ, ಜೊತೆಯಲ್ಲಿ ನಾವಿದ್ದೇವೆ ನಿಮಗೆ ಅಂತ ಹೇಳುವ ಒಂದು ಧೈರ್ಯ ತುಂಬುದು ನನ್ನ ಉದ್ದೇಶ ಇತ್ತು. ಅದು ಉಡುಪಿಯಲ್ಲಿ ತಲ್ಲೂರು ಶಿವರಾಮ್ ಶೆಟ್ಟಿ, ತಲ್ಲೂರು ಫ್ಯಾಮಿಲಿ ಟ್ರಸ್ಟಿಂದ ಮತ್ತು ಇಂದ್ರಾಳಿ ಜೈಕರ್ ಶೆಟ್ಟರು, ರಾಧಾ ಮೆಡಿಕಲ್ಸ್ ಅವ್ರದ್ದು, ಹೀಗೆ ಬಾಲಗಂಗಾಧರ ರಾವ್ ಇವರೆಲ್ಲ ಇದರಿಂದ ಸಕ್ಸಸ್ ಆಯಿತು. ಮತ್ತು ಕಲ್ಕೂರು ಪ್ರತಿಷ್ಠಾನ, ಪ್ರದೀಪ್ ಕಲ್ಕೂರು, ಜನಾರ್ದನ ಹಂದೇವರು, ಮತ್ತು ಪ್ರಮೋದ್ ಮಧುರಾಜ್, ಹೀಗೆ ಎಲ್ಲರೂ ಒಟ್ಟುಗೂಡಿದರು. ಹೌದು, ಒಟ್ಟುಗೂಡಿದ್ರು. ಅಂದರೆ ಇಲ್ಲಿ ನನಗೊಂದು ಇತ್ತೀಚೆಗೆ ಫಿಲ್ಮ್ ಒಂದು ರಿಲೀಸ್ ಆಯಿತು, ಕಾಂತಾರ. ಇದರಲ್ಲಿ ಹೇಗೆ ಕೇಳಿದ್ರೆ ನಮ್ಮ ಕರುಣಾಕರ್ ಪೆರಡೂರು ಮೇಲೆ ಕರುಣಾಕರ್ ಶೆಟ್ಟರು ಹೇಳ್ತಿದ್ರು ಯಾವಾಗಲೂ ಉದ್ದೇಶ ಒಳ್ಳೇದಿರಬೇಕು ಅಂತ. ಹೌದು, ಉದ್ದೇಶ ಒಳ್ಳೇದಿದ್ರೆ ನಿಷ್ಠೆ ಶ್ರದ್ಧೆ ಆಟೋಮೆಟಿಕ್ ಆಗಿ ಬರುತ್ತೆ. ಹೌದು ಹೌದು. ಈಗ ನೋಡಿ ರಿಷಬ್ ಶೆಟ್ಟಿಯವರು ಎಲ್ಲಿಯವರು ನಾನು ಮಾಡಿದೆ ಅಂತ ಹೇಳಿದ್ದೇ ಇಲ್ಲ, ಹೇಳಿದ್ದೇ ಇಲ್ಲ, ನಾವು ಮಾಡ್ತು. ಹೌದು, ಅಲ್ಲಿ ಒಂದು ಕಡೆ ಮಾತ್ರ ನಾನು ಪ್ರಥಮ ವೀರೇಂದ್ರ ಹೆಗಡೆಯಲ್ಲಿ ಹೋದೆ ಅಂತ ಹೇಳಿ, ಅಲ್ಲಿ ಒಂದು ಕಡೆ ಮಾತ್ರ ನಾನು ಅಂತ ಬಂದೆ. ಮತ್ತೆಲ್ಲ ನಾವು 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 ಟೀಮ್ ಗೇಮ್, ಟೀಮ್ ವರ್ಕ್, ಟೀಮ್ ವರ್ಕ್, ಟೀಮ್ ಗೇಮ್. ನನಗದು ಹೌದು ಅಂತ ಅನಿಸ್ತು. ಹೌದು, ಅವರಿಗೆ ರಿಷಬ್ ಶೆಟ್ಟಿ ಅವರಿಗೆ ಯಾರು ನೀವು ಒಂದು ತಿಂಗಳು ನಾನ್ ವೆಜ್ ಬಿಡಬೇಕು, ನೀವು ಹಾಗಿರಬೇಕು, ಮಡಿ ಆಗಿರಬೇಕು, ಯಾರು ಹೇಳಿದ್ದಿಲ್ಲ. ಇಲ್ಲ ಇಲ್ಲ, ಅಲ್ಲಿ ಅಲ್ಲಿ ಅವರು ಉದ್ದೇಶ ಒಳ್ಳೇದಿದ್ದಾಗ ಶ್ರದ್ಧೆ ಮೂಡುತ್ತದೆ, ಶ್ರದ್ಧೆ ಮೂಡಿದಾಗ ನಿಷ್ಠೆ ಮೂಡುತ್ತೆ, ನಿಷ್ಠೆ ಮೂಡಿದಾಗ ವೀರೇಂದ್ರ ಹೆಗಡೆಯವರಲ್ಲಿ ಹೋಗಬೇಕು ಅನ್ನುವ ಪ್ರಜ್ಞೆ ದೈವಿ ನಡೆ. ಹೌದು ಹೌದು, ಹೇಗೆ ಅದು ಒಂದಕ್ಕೊಂದು ಲಿಂಕ್ ಅದು. ಹೌದು ಹೌದು, ಯಕ್ಷಗಾನದಲ್ಲೂ ಅದೇ. ಹಾಗೆ ಕರುಣಾಕರ್ ಶೆಟ್ಟಿ ಹೇಳಿದ್ರೆ ಶ್ರದ್ಧೆ ಬೇಕು, ಉದ್ದೇಶ ಏನು, ಒಳ್ಳೆ ಉದ್ದೇಶ ಇಟ್ಕೊಳ್ಳೋದು. ಒಳ್ಳೆ ಉದ್ದೇಶ ಇಟ್ಕೊಂಡಾಗ ಆಟೋಮೆಟಿಕ್ಲಿ ಶ್ರದ್ಧೆ ಬರುತ್ತೆ, ಶ್ರದ್ಧೆ ಬಂದ ಕೂಡಲೇ ನಿಷ್ಠೆ ಮೂಡೇ ಮೂಡುತ್ತದೆ, ಆವಾಗ ನಮಗೆ ವೇ ಕ್ಲೀನ್ ಆಗ್ತಾ ಹೋಗುತ್ತೆ ಒಂದು ಪ್ರದರ್ಶನದ ಔನ್ನತ್ಯಕ್ಕೆ. ಖಂಡಿತ. ಮತ್ತೆ ನಾನು ನಿರ್ದೇಶಕ, ನಿರ್ದೇಶಕ ಎಲ್ಲ ಹೇಳ್ತಾರೆ, ನಾನು ನಿರ್ದೇಶನ ನಾನು ಒಪ್ಪುದಿಲ್ಲ, ಒಪ್ಪುದಿಲ್ಲ, ಎಲ್ಲ ಕಲಾವಿದರು ಸೇರಿ ನನ್ನ ನಿರ್ದೇಶಕನನ್ನಾಗಿ ಮಾಡಿದ್ದು. ಹೌದು, ನೀವು ಹೇಳಿದ್ದನ್ನು ಕೇಳಿದೆ ಕಾರಣ ಆಯ್ತು. ಹಾ, ಇಲ್ಲದೇ ಇದ್ರೆ ಇಲ್ಲದ್ರೆ ಯಾವ್ದು ಇಂದ ನಗರ ಜಗನ್ನಾಥ ಶೆಟ್ಟಿ, ಮೋಹನದಾಸಣಿ, ಗೋಡೆಯವರವರೆಗೂ ನಾನು ಹೇಳಿದ್ದನ್ನು ಕೇಳ್ತಾರೆ ಅಂದ್ರೆ ಇದು ಅದ್ಭುತ. ಈಗ ಒಬ್ಬನೇ ಕೂತು ವಿಚಾರ ಮಾಡಿದ್ರೆ ಇದು ಹೌದಾ ನಡೆದಿದ್ದು ಅಂತ ಆಶ್ಚರ್ಯ. ಏನ್ ಎಷ್ಟು ಸೀನಿಯರ್, ಎಷ್ಟು ಅನುಭವಿಗಳು, ನಿಜವಾಗ ಅವರು ಅದೇ ಹೇಳಿದ ಆವಾಗ, ಅಂತವರೆಲ್ಲ ಸೇರಿ ಬೆಳೆಸಿದ್ದು. ನೀವು ಹೇಳಿದ್ರೆ ಆಗ ಮತ್ತೆ ಕರುಣಾಕರ್ ಶೆಟ್ಟಿ ಅವರು ಸಪೋರ್ಟಿಂಗ್ ನೇಚರ್. ಹೌದೌದು, ಅವರು ನಂಗೆ ಅಂದ್ರೆ ಎಲೆಕ್ಟ್ರಿಕಲ್ ನಂಗೆ ಗುರ್ತಿರೋದ್ರಿಂದ ಲೈಟಿಂಗ್ಸ್ ಬಗ್ಗೆ ಆಯ್ತು ಭಾಗವತರೆ, ಒಂದು ವಾರ ಬಾಡಿಗೆ ಅದು, ಅದು ಸಕ್ಸಸ್ ಆಯ್ತಾ, ಮತ್ತೆ 8-10 ದಿವಸಕ್ಕೆ ಅದು ಮೇಳದ ಸ್ವಂತ ಆಗಿ ಬಂದಾಯ್ತು. ಇಕೋಸಿಸ್ಟಮ್, ಇಕೋಸಿಸ್ಟಮ್ ಬೇಕೋ ಬೇಡ ನೋಡಿ ಅಂತ ಹೇಳಿ ಒಂದು ವಾರ ಬಾಡಿಗೆ ಹಾಕಿದ್ರು ಇಲ್ಲಿ ಉಡುಪಿ ಗಿರೀಶ್ ಅವರು. ನಂತರ ಜನಾಭಿ ಅವರು ಅಷ್ಟರೊಳಗೆ ಅವರು ಜನಾಭಿಪ್ರಾಯ ಪಡ್ಕೊಳ್ತಾರೆ, ಹೇಗಿದೆ ಬೇಕೋ ಬೇಡೋ ಅಂತ ಹೇಳಿ ಎಲ್ಲ ಕಡೆಯಿಂದ ಬೇಕು ಅನ್ನೋದು ಬಂತು. ನಾನು ಕೇಳಲೇ ಇಲ್ಲ, ಒಂದು 8-10 ದಿವಸಕ್ಕೆ ಇಕೋಸಿಸ್ಟಮ್ ಎಲ್ಲ ಬಂದಾಯ್ತು ಮೇಳಕ್ಕೆ. ಬಂದಾಯ್ತು, ಗಿರೀಶ್ ಅವರು ಬಂದರು, ಸೆಟ್ ಮಾಡಿ ಕೊಟ್ಟರು. ಇಕೋಸಿಸ್ಟಮ್ ಬಂತು, ಸರ್ಚ್ ಲೈಟ್ ಟೈಪ್ ಅಂದ್ರೆ ಮೂವಿಂಗ್ ಲೈಟ್ ಅದು ಬಂತು, ಸ್ಪಾಟ್ ಲೈಟ್ ಆಯ್ತು, ಸ್ಪಾಟ್ ಲೈಟ್ ಬಂತು. ಎಲ್ಲ ನಾನು ಏನು ಹೇಳಿದ್ರು ಅದನ್ನ ಅಲ್ಲ ಅಂತ ಹೇಳಿಲ್ಲ. ಆದ್ರೆ ಫಸ್ಟ್ ಗೆ ಲಕ್ಷಗಟ್ಟಲೆ ಬೇಕು ಇನ್ವೆಸ್ಟ್ಮೆಂಟ್ ಗೆ. ಹೌದು, ಫಸ್ಟ್ ಬಾಡಿಗೆ, ನಂತರ ಸ್ವಂತ. ಯಾವ್ದನ್ನು ಯಾಕೆ ಏನು, ಅವಾಗ ಹಾರ್ನ್ ಅಂತ ಇತ್ತು ಅದು ಬೇಡ ಯಜಮಾನ್ರೆ, ಅದು ಈಗ ಆಗ್ಬೇಕು. ಒಂದು ವಾರ ಹಾಕಿದ್ರು, ಹೌದು ಅದ್ರಿಗೆ ಎಫೆಕ್ಟ್ ಇಲ್ಲ, ಇದು ಒಳ್ಳೇದು. ಅವರು ಸ್ವತಃ ಕೂತ ಆಟ ನೋಡ್ತಿದ್ದ ಕಾಲ ಕಾಲ. ಹೌದು, ಅವ್ರ ಮನಸ್ಸಿಗೆ ಅದು ಮುಟ್ಟಬೇಕು, ಮುಟ್ಟಬೇಕು. ಮತ್ತೆ ಜನ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅದು ನೋಡ್ತಾರೆ. ಇದು ಯಾಕಂದ್ರೆ ಮೇಳ ಇರೋದು ಕಲಾಭಿಮಾನಿಗಳಿಗಾಗಿ. ಹೌದು, ಅದು ಇನ್ನೂ ಚಂದ ಆಗಬೇಕು ನಮಗೆ. ಅಂದ್ರೆ ದುಡ್ಡು ಮಾಡುವ ಒಂದು ಉದ್ದೇಶ ಆದ್ರೂ
ಸಾರ್ಥಕ್ಯದಿಂದ ದುಡ್ಡು ಮಾಡಬೇಕು, ತೃಪ್ತಿ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಪ್ರಸಂಗ ಮೆಸೇಜ್ಗಳಿರಬೇಕು, ಸಂದೇಶ ಕೊಡಬೇಕು. ಖಂಡಿತ ಖಂಡಿತ ಅದೆಲ್ಲದಕ್ಕೂ ಸಪೋರ್ಟ್ ಆಗಿದೆ. ಹೌದು ಸರ್, ಹೌದು ಸರ್, ಖಂಡಿತ. ಅದೇ ರೀತಿ ಸರ್ ತಾವು ದೂರದರ್ಶನಗಳಲ್ಲಿ ಭಾಗವಹಿಸ್ತೀರಿ, ಆಕಾಶವಾಣಿಯಲ್ಲಿ ಭಾಗವಹಿಸಿದಿರಿ, ಅದೇ ರೀತಿ ನೀವು ದೇಶದಾದ್ಯಂತ ನೀವು ಯಕ್ಷಗಾನ ಪ್ರದರ್ಶನವನ್ನು ನೀಡಿದಿರಿ. ಪೆರೂರು ಮೇಳ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಅತಿಥಿ ಕಲಾವಿದರಾಗಿ ಕೂಡ ಹೋಗಿ ಬಹಳಷ್ಟು ಹೆಸರುಗಳಿದಂಥ ಕಲಾವಿದರು, ತಾವು ಹಿರಿಯ ಕಲಾವಿದರು. ತಮ್ಮ ವಿದೇಶ ಪ್ರಯಾಣದ ಬಗ್ಗೆ ಒಂದೆರಡು ಮಾತು ಸರ್. ಮಸ್ಕತ್ತಿಗೆ ಹೋಗಿತ್ತು 92ರಲ್ಲಿ. ಮಸ್ಕತ್ತಲ್ಲಿ ಹೇಗೆ ಕೇಳಿದ್ರೆ ಮಾತುಗಳು ಕಡಿಮೆ, ಒಂದು ಗಂಟೆ ಒಂದು ಕಾಲು ಗಂಟೆ ಪ್ರದರ್ಶನ. ಅಲ್ಲಿ ನನಗೆ ನಾಟಕದ ಕಂಪನಿಯ ಅನುಭವಗಳು ನನಗೆ ನೆರವಾಯಿತು. ಮೊದಲಿದ್ದ ನಾಟಕ ಕಂಪನಿ, ಮತ್ತೆ ಈ ಗೀತ ರೂಪಕ, ಯಾವ್ಯಾವ ಪಾತ್ರಗಳು, ಈ ಪಾತ್ರ ಈ ಪಾತ್ರ ಹಿಂದ್ಗಡೆಯಿಂದ ಏನೋ ಒಂದು ಹೇಳ್ತಾ ಇರುತ್ತೆ, ಆ ಪಾತ್ರಗಳು ಅದನ್ನು ಅಭಿವ್ಯಕ್ತಿ ಮಾಡ್ತಾ ಇರ್ತಾರೆ. ಅದು ನನಗಲ್ಲಿ ಅನುಕೂಲ ಆಯಿತು. ಉದಾಹರಣೆಗೆ ಒಂದು ಎಲ್ಲೆಲ್ಲೂ ಸೊಬಗಿದೆ ತಗೊಂಡು, ಆ ಎಲ್ಲೆಲ್ಲೂ ಸೊಬಗಿದೆಗೆ ಬರೀ ಪದ್ಯ, ಇದು ದೇವಲೋಕದಿಂದ ಬಳಿ ಪ್ರಸಂಗ ಯಾವುದೋ ನೆನಪಾಗೋದಿಲ್ಲ. ಅಲ್ಲಿ ಎರಡು ಮೂರು ವೇಷಗಳು ಅಂದರೆ ಋತುಗಳು, ಹೂಗಳೆಲ್ಲ ಮತ್ತೆ ಬಲಿತು, ಮತ್ತೆ ಇದಾಯಿತು ಹೀಗೆ ಅಂತ ಹೇಳಿ ತುಂಬ ಅಲ್ಲಿಯ ಪ್ರಜೆಗಳೇ, ಮಸ್ಕತ್ ಪ್ರಜೆಗಳೇ ಅದನ್ನು ತುಂಬ ಹೊಗಳಿದ್ರು. ದಿನದಿಂದ ದಿನಕ್ಕೆ ದಿನದ 4-5 ಕಾರ್ಯಕ್ರಮ ಕೊಟ್ಟಿತ್ತು. ಕೊನೆ ಲಾಸ್ಟ್ ಪ್ರೋಗ್ರಾಮಲ್ಲಂತೂ ಜಾಗ ಇಲ್ಲ ಸಭಾಗೃಹದ, ಅಷ್ಟು ಹೌಸ್ಫುಲ್ ಆಯಿತು. ಮತ್ತೆ ಅಂದ್ರೆ ಮೊದಲು ಕಥೆ ಇಂಥದ್ದು ಅಂತೇಳಿ ಹೇಳ್ತಿದ್ರು ಅವರು ಹೀಗೆ ಹೀಗೆ ಅಂತ. ಹೌದು, ಬಹುಶಃ ನರಕಾಸುರ ವಧೆ ಮಾಡಿರ್ಬೇಕು ನಾವು ಅಲ್ಲಿ. ನರಕಾಸುರ ಬಣ್ಣದ ವೇಷ ಅದು ಹೊರಗಡೆಯಿಂದ ತರುವುದು ಅಂದ್ರೆ ಅವರಿಗೆ ಕರ್ನಾಟಕದಲ್ಲಿ ಇಷ್ಟು ಒಂದು ಒಳ್ಳೆ ಕಲೆ ಉಂಟು ಹೇಳಿ ಕಂಡಿದ್ದೆ ಅತ್ಯಂತ ಆಶ್ಚರ್ಯ. ಖುಷಿಯಾಯ್ತು ನಮ್ಮನ್ನು ತುಂಬಾ. ಅವಾಗ ಜಯರಾಮ್ ಹೆಗಡೆ ಮತ್ತೊಬ್ರು ಶಂಕರ್ ಶೆಟ್ಟಿ ಅಂತ ಹೇಳಿ, ರಂಗಭೂಮಿ ಆಫ್ ಮಸ್ಕತ್ ಅಂತ ಹೇಳಿ ಅದರ ರೂವಾರಿ, ನಮ್ಮನ್ನು ತುಂಬಾ ಒಳ್ಳೇದಾಗಿ ನೋಡ್ಕೊಂಡಿದ್ದಾರೆ. ಎಲ್ಲಿವರೆಗೆ ಕೇಳಿದ್ರೆ ಬರೀ 8-10 ನಾವು ಅಲ್ಲಿದ್ದು, ನಾವು ಬರುವಾಗ ಎಲ್ಲ ಅಳ್ತಾ ಇದ್ದಾರೆ, ಅಷ್ಟು ಆತ್ಮೀಯರಾಗ್ಬಿಟ್ಟು, ಅಷ್ಟು ಆತ್ಮೀಯರಾಗ್ಬಿಟ್ಟು. ಹೋಗಿ ಖುಷಿ. ಅದೇ ರೀ ಸರ್ ತಾವು ಹೇಳಿದ್ರಿ ಅಂದ್ರೆ ಕೊನೆಯದಾಗಿ ಒಂದೆರಡು ಮಾತು, ಕಾಳಿಂಗ ನಾವುಡ್ರು ಮತ್ತು ತಾವು ಬಹಳಷ್ಟು ಆತ್ಮೀಯರು, ಅದು ಅದು ಹಲವರಿಗೆ ಗೊತ್ತಿಲ್ಲ ಅಲ್ಲ ಸರ್. ಪರಮ ಪೂಜ್ಯ ಮನುಷ್ಯ. ಹೌದು, ಅವರ ಬಗ್ಗೆ ಒಂದೆರಡು ಮಾತು ಸರ್. ನಮಗೂ ಕೂಡ ಅವರ ವಿಷಯ ಹೇಳುವಾಗ ಈಗ ಅವ್ರಿಗೆ ನಮ್ಮೊಂದಿಗೆ ಇಲ್ಲ, ಆದರೂ ಕೂಡ ಅವರ ಧ್ವನಿ ಇನ್ನೂ ಇದೆ. ಅವರ ವಿಷಯ ಹೇಳುವಾಗ ಈಗಲೂ ಕೂಡ ನೋಡಿ ನಮ್ಮ ಅವ್ರ ಬಗ್ಗೆ ಒಂದೆರಡು ಮಾತು ಸರ್. ನೀವು ಹತ್ತಿರದಿಂದ ಬಂದವರು ಅವ್ರನ್ನ. ನಾವೆಲ್ಲ ತಿಳ್ಕೊಂಡಿದ್ದು ಕಾಳಿಂಗನಾವಡ ಅನ್ನೋದು ಒಂದು ಸುಂದರವಾದ ಹುಡುಗ. ಹೌದು, ನಿಜವಾಗಿ ರೂಪ ಸುಂದರವಾದ ರೂಪ. ಹೌದು, ಚಂದ ನಮ್ಮ ಭಾಷೆ ಹೇಳಿದ್ರೆ ಚಂದ ಗೊಂಬ, ಚಂದ ಗೊಂಬಿ, ಅಷ್ಟು ಚಂದ, ಅಷ್ಟೇ ಚಂದದ ಸ್ವರ, ಅಷ್ಟೇ ಪುಕ್ಕುಲ ಸ್ವಭಾವ. ಧೈರ್ಯ ಇಲ್ಲ ಅಷ್ಟೇ ಸಮುದ್ರಕ್ಕೆ ಆಕಾಶಕ್ಕೆ ಹೋಲುವಂತ ವಿಶಾಲ ಹೃದಯದ ವ್ಯಕ್ತಿತ್ವ. ಬಹುಶಃ ಅವರಷ್ಟು ಅಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟೊಂದು ಉತ್ತುಂಗದ ಕೀರ್ತಿ. ಹೌದು, ಅಷ್ಟೊಂದು. ಆದ್ರೆ ಆ ಕಾಲದಲ್ಲಿ 4ನೇ ಕಾಲದಲ್ಲಿ 5 ರೂಪಾಯಿ ದುಡಿದವರು. ಹೌದು ಹೌದು ಹೌದು, ಇಟ್ಕೊಳ್ಳಿಲ್ಲ, ಅಡ್ಡದಿಡ್ಡಿ ಮಾಡಲಿಲ್ಲ. ಅಷ್ಟೊಂದು ಈಗೇನಾದ್ರು ಇದ್ದು ಬಿಟ್ಟಿದ್ದಿದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕೆಂದ್ರೆ ಈಗಿನ ವಾತಾವರಣ ನಾವು ನೋಡ್ತಾ ಇದ್ದೇವೆ. ಹೌದು, ಈಗ ಎರಡು ತಾಳ ಮೂರು ತಾಳ ಕಲಿತವರು ಭಾಗವತರೇ. ಹೌದು, ಅದು ಭಾಗವತನ ಲಕ್ಷಣ ಏನಂತ ಹೇಳಿ ಗೊತ್ತಿಲ್ಲ. ಗೊತ್ತಿಲ್ಲ. ಕಳೆದ 1 ಗಂಟೆಗಳ ಕಾಲ ನಾವು ನೀವು ಮಾತಾಡ್ತಿದ್ದೀವಿ ನಮ್ಮ ಕಲಂತರಂಗ ಕಾರ್ಯಕ್ರಮದಲ್ಲಿ. ತಾವು ಒಳ್ಳೊಳ್ಳೆ ನಿಮ್ಮ ಜೀವನದ ಅನುಭವಗಳನ್ನು ಹೇಳ್ತಾ ಇದ್ರಿ. ಬಹಳಷ್ಟು ಖುಷಿ ಅನಿಸ್ತಿದೆ. ತಮ್ಮಂಥ ಹಿರಿಯ ಕಲಾವಿದರನ್ನು ನಾವು ಸಂದರ್ಶನ ಮಾಡ್ತಿದ್ದೇವೆ, ನಮ್ಮ ಸೌಭಾಗ್ಯ. ಅದೇ ರೀತಿ ಸರ್, ಈ ವೀಕ್ಷಕರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಕಲಾರಂಗ ನಿಮ್ಮ ಯಕ್ಷಗಾನದ ಬಗ್ಗೆ. ಸಂದರ್ಶನ ನೋಡುವ ವೀಕ್ಷಕರಿಗಿಂತಲೂ ಯಕ್ಷಗಾನ ನೋಡುವ ವೀಕ್ಷಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹೇಳಿ ಸರ್. ಹಳಸಿದ್ದನ್ನೇ ಊಟ ಮಾಡಬೇಡಿ. ಯಾಕೆಂದರೆ ಈಗ 8 ವರ್ಷದಿಂದ ನಾನು ಉಡುಪಿ ಅಷ್ಟಾಹ ಮತ್ತು ಕಿರ್ಮಂಜೇಶ್ವರ ನಾಗೂರಲ್ಲಿ ತಾಳಮದ್ರೆ ಸಪ್ತಾಹ ಮಾಡ್ತಾ ಇದ್ದೆ. ಪ್ರತಿ ಸಾರಿಯೂ ಒಂದೆರಡು ಹೊಸ ತಾಳಮದ್ರೆ ಸಪ್ತಾಹದ ವಸ್ತುಗಳು ಪ್ರಸಂಗ. ಉಡುಪಿ ಅಷ್ಟಾಹದಲ್ಲಿ 6 ಪ್ರಸಂಗ ಹೊಸ್ತೆ ಅಂದರೆ ಪೌರಾಣಿಕದಲ್ಲಿ ಹೊಸ್ತು. ಶ್ರೀಧರ ಡಿ ಎಸ್ ಅವರು, ಬಲಿಪಜ್ಜ ಅವರು ಬರೆದು, ಹೊಸ್ತೋಟ ಮುನ್ಯಾತವಾಗಿದ್ರು, ಅಮೃತ ಸೋಮೇಶ್ವರರು ಬರೆದಂಥ ಪುಸ್ತಕಗಳನ್ನು ಪ್ರಸಂಗಗಳನ್ನು ಅಂದರೆ ಇನ್ನೂ ರಂಗಕ್ಕೆ ಬಾರದೇ ಇರುವ ಪೌರಾಣಿಕಗಳು.
ಇವರಿನ್ನೂ ಅದೇ ಕಾರ್ತವೀರ್ಯ, ಅದೇ ಭಸ್ಮಾಸುರ, ಅದೇ ಸೃಷ್ಟಿಗರ್ಜುನ, ಅದೇ ಹುಡುಗ, ಅದೇ ಡೈಲಾಗ್ಗಳು. ಎಪ್ಪತ್ತು ವರ್ಷದ ಹಿಂದೆ ಮಾಮಲೆಗಡೆಯರು ಏನು ಹೇಳ್ತಾ ಇದ್ರು, ಅದೇ ಡೈಲಾಗು. ಅಂಬೇ ಕಟ್ಟ ಕಡೆಯ ಮಾತ, ಕೊಟ್ಟ ಕೊನೆಯ ಮಾತು, ಕಟ್ಟು ಸೆರಗಲಿ ಗಂಟನು. ಹಾಗಾದ್ರೆ ಇದರಿಂದ ಆಚೆ ಒಂದು ಸ್ವಲ್ಪನೂ ನಾವು ವಿಚಾರ ಮಾಡಲಿಲ್ಲ ಅನ್ನೋದು ಸತ್ಯ. ಸತ್ಯ. ಇದನ್ನ ಸ್ವಲ್ಪ ಕಲಾವಿದರಿಗೆ ಹೇಳಿ, ಯಾಕೆಂದ್ರೆ ನಾವು ಒಂದು ಅಮಲ್ನಲ್ಲಿದ್ದೇವೆ. ನಾನು ದಿವಸಕ್ಕೆ ಇವತ್ತು 4 ಆಟ ಕೊಡದೆ, ದಿವಸಕ್ಕೆ 3 ಆಟ ಕೊಡದೆ, ಇಂತಿಷ್ಟು ದುಡ್ಡಾಯಿತು ಅಂತ ಹೇಳುವ ಅಮಲಿನಲ್ಲಿದ್ದೇವೆ. ಹೌದು. ಕೀರ್ತಿ ಮತ್ತು ಧನ, ಈ ಅಮಲ್ನಿಂದ ನಮ್ಮನ್ನು ಹೊರಗೆ ತಗೊಂಬನ್ನಿ. ನಿಮ್ದು ಇಷ್ಟೇ ಅಲ್ಲ ವ್ಯಾಪ್ತಿ. ಈಗ ನೋಡಿ, ವಿಶ್ವ ಕಬಂಧ ಮೋಕ್ಷ, ನಾವು ಕತೆ ಕೇಳ್ತೇವೆ, ಪುಸ್ತಕ ಬರೆದಿದ್ದಾರೆ, ತಾಳ್ಮದ್ದಿಲಾಗತ್ತೆ, ಬಟ್ ಪ್ರದರ್ಶನ ಆಗಲಿಲ್ಲ. ತೆಂಕಿನಲ್ಲಾಗಿದೆಯೋ ಗೊತ್ತಿಲ್ಲ, ಬಡಗಿನಲ್ಲಾಗಲಿಲ್ಲ. ಅದನ್ನು ತಂದು ಈ ರುಕ್ಮಾಂಗದ ಇದರ ಚರಿತ್ರೆಯಲ್ಲಿ ಒಂದೇ ಯುಗದಲ್ಲಿ ಎರಡು ಸೂರ್ಯವಂಶ ಚಂದ್ರವಂಶ ಎರಡು ಬರ್ತವೆ, ಅದಕ್ಕೆ ಹೇಗೆ ಬಂತು? ಅದಕ್ಕೂ ಒಂದು ಪ್ರಸಂಗದಲ್ಲಿದೆ, ಶ್ರೀಧರ ಡಿಯಾಸ್ ಅವರು ಬರೆದು, ಒಬ್ಬಳು ಗಂಡಾಗ ಹೆಣ್ಣಾಗಿ, ಹೆಣ್ಣಾದವ ಗಂಡಾಗಿ ತಾರೆ, ಮತ್ತು ಇದರಿಂದ ಅವಳು ಸಂತಾನೋತ್ಪತ್ತಿ ಬುಧ ಹುಟ್ಟುವುದು ಹೀಗೆ. ಅಂದರೆ ಈ ರೀತಿಯ ಹೊಸ ಪೌರಾಣಿಕದಲ್ಲಿ ಹೊಸ ಪ್ರಸಂಗಗಳನ್ನು ಚಾಲನೆಗೆ ಅವಕಾಶ ಮಾಡಿಕೊಡಿ ಕಲಾವಿದರಿಂದ, ಅದನ್ನು ಮಾಡಿಸಿ. ಇಲ್ಲದೇ ಇದ್ರೆ ಪ್ರಸಂಗ ಬರೆದವರಿದ್ದಾರೆ, ಅಂಥವರಿಂದ ಮಾಡಿಸಿ. ಅಂದರೆ ಇದರಿಂದ ಕಲಾವಿದನು, ಪ್ರೇಕ್ಷಕರು, ಮುಂದಿನ ಜನರೇಷನ್ನು, ಅಂದರೆ ಈಗಿನ ಜನರೇಷನ್ನು 4 ಕಾರ್ತಿವೀರ್ಯ ನೋಡ್ಬೋದು, 5ನೇ ಕಾರ್ತಿವೀರ್ಯ ಅದೇ ಎಲ್ಲ ಮರ, ಅದೇ ನೀಲಗಗನ ಕುಣದ, ಅಲ್ಲೇ ಮತ್ತೊಂದು ಮಾಡಿದೆ, ಇನ್ನೊಂದು ಮಾಡಿದೆ, ಇದೇ ಬೋರ್ ಆಗ್ಬಿಟ್ಟು ಆವಾಗ ಹೊಸ ವಸ್ತುಗಳು ಸಿಗುತ್ತೆ. ಅಂಥದ್ದನ್ನ ತಯಾರು ಮಾಡಿ. ಚಪ್ಪಾಳೆ ಹಾಕುವಾಗ ಜಾಗ್ರತೆ ವಹಿಸಿ ಚಪ್ಪಾಳೆ ಹಾಕಿ. ಚಪ್ಪಾಳೆಯ ಅಮಲು ಮಹಾ ಕೆಟ್ಟ ಅಮಲು. ನಾವೆಲ್ಲ ಆ ಇದ್ರಲ್ಲಿ ಬೆಳೆದವರಲ್ಲ, ನಮಗೆಲ್ಲ ಒಳಗೆ ಬಂದು ಬಯ್ಯೋರೇ ಜಾಸ್ತಿ ಆ ಕಾಲದಲ್ಲಿ. ಅದು ಸರಿಯಾಗಲಿಲ್ಲ, ನಾವು ಅದನ್ನು ಕೇಳ್ತಿತ್ತು, ನಾವು ಉದ್ದಟತನ ಮಾಡ್ತಾ ಇರಲಿಲ್ಲ. ನಿನಗೇನು ಗೊತ್ತುಂಟು ಅಂತ ಕೇಳ್ತಾ ಇರಲಿಲ್ಲ. ಆದ್ರೆ ಹೇಳುವ ಪ್ರೇಕ್ಷಕನು ಅಷ್ಟೇ ಪ್ರಬುದ್ಧನಾಗಿದ್ದ ಇರಬೇಕು. ಈಗ ಅಂತ ಕೊರತೆಗಳು ತುಂಬಾ ಇದೆ. ಆ ಕೊರತೆಯನ್ನ ನಿವಾರಣೆ ಮಾಡಿ ರಂಗ ಮತ್ತು ಯಕ್ಷಗಾನಕ್ಕೇನು ಆಗುದಿಲ್ಲ. ಇನ್ನು 1,000 ಕೋಟಿ ವರ್ಷ ಹೋದ್ರೆ ಯಕ್ಷಗಾನಕ್ಕೇನು ಆಗುದಿಲ್ಲ. ಅದು ಹಾಳಾಯ್ತು ಹೋಯ್ತು ಹೇಳುವುದೆಲ್ಲ ಸುಳ್ಳೇ. ಅದು ಅದು ಇರುತ್ತೆ, ಜೀವಂತವಾಗಿ ಇರುತ್ತೆ. ಬೆಳೆಸುವ ಕ್ವಾಲಿಟಿಗಳು ಪ್ರೇಕ್ಷಕರಾದ ನಿಮ್ಮ ಕೈಲಿದೆ. ಅಷ್ಟೇ ಅಷ್ಟೇ ಸರ್. ಅದನ್ನ ವ್ಯವಸ್ಥಿತವಾಗಿ ಬೆಳೆಸುವ ಹಾಗೆ ಪ್ರೋತ್ಸಾಹ ಮಾಡಿ ಸಹಕಾರ. ಖಂಡಿತ ಸರ್, ಬಹಳ ಖುಷಿಯ ಸರ್ ತಮ್ಮ ಮಾತು ಕೇಳಿದಂತೆ. ತಮಗೆ ನಮ್ಮ ಯೂ ಚಾನಲ್ ಬಳಗರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು, ಧನ್ಯವಾದಗಳು ಸರ್. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಭಾಗವತರು, ಗಾನಗಂಧರ್ವ ಶ್ರೀ ಸುಬ್ರಹ್ಮಣ್ಯ ದಾರೇಶ್ವರ ಅವರು. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಂತರಂಗ್ ಕಾರ್ಯಕ್ರಮ. ನಮಸ್ಕಾರ.